श्रीगुरुभ्यो नमः। हरिः ओम्। भैष्मी सत्यावतं कृष्णं कृष्णापाण्डवपूजितं दृत्यन्तं व्यासराजार्थवेण्वर्यक्षधरं भजे। मयि स्थितो मदङ्गेषु स्वतन्त्रो व्याप्तवान् हरिः, स विष्णुश्च अस्वतन्त्रं मां स्वेच्छया वर्त्ययत्यजः। स्वात्मनस्तस्य पूजा स्युः मनोवाक् कायरुद्धयः, ममैताः इति कर्तारम् उद्देश्यञ्च हरिं स्मरेत्। श्रीमदानन्दतीर्थार्यपादपांसवः पवित्रयन्तु मां नित्यं पापपाटनपण्डिताः। नौमिन्यायसुधाधिकृज्जयमुनीन् श्रीपादरट्सण्मणिं व्यासार्यां विविधागमब्धिविहरान् शिवाधिराजानपि वन्दे हंसपरान्द्रगुत्तमगुरुन् वैदध्यवरानिधिं श्रीसत्यौव्रतराघवेन्द्रमुनिपान् सद्बोधसध्यानपान् आपादमौलिपर्यन्तं गुरूणाम् आकृतिं स्मरेत्। तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। श्रीपूर्णबोधगुरुतीर्थपयोब्धिपाराकामारिमाक्षविषमाक्ष शिरःस्पृशन्ती पूर्वोत्तरामिततरङ्गचरत्सुहंसा देवालिसेवितपराङ्घ्रिपयोजलग्ना जीवेशभेदगुणपूर्तिजगत्सुसत्त्व नीचोच्चभावमुखनक्रगणैः समेता दूर्वाद्यजापिगलै गुरुराघवेन्द्र वाग्देवता सरिदमं इमलीकरोतु। श्रीगुरुभ्यो नमः। हरिः ओम्। ನಿನ್ನೆಯವರೆಗೆ ಎರಡು ಶ್ಲೋಕಗಳ ಅರ್ಥವನ್ನು ಯಥಾಮತಿಯಾಗಿ ಮಥನವನ್ನು ಮಾಡಿದ ನಂತರ ಇವತ್ತಿನ ಶ್ಲೋಕ ಮೊದಲನೆಯ ಪಾದ ಮಾತ್ರ ಸಾಕು, ಆದರೆ ಕರೆಸ್ದವ್ರು ಬೈತಾರೆ, ಅದಕ್ಕೋಸ್ಕರ ಮುಂದೆ ಹೋಗಬೇಕಾಗಿದೆ. ಅಂದರೆ ರಾಘವೇಂದ್ರ ಸ್ವಾಮಿಗಳವರ ಸ್ತೋತ್ರದಲ್ಲಿರುವ ಒಂದು ಪಾದವನ್ನು ಇಡೀ ನಮ್ಮ ಜೀವನ ಪೂರ್ತಿ ಅನ್ವಯ ಮಾಡಲಿಕ್ಕೆ ಬರುತ್ತೆ. ಅದೇನದು ಅಂದರೆ ಶ್ರೀರಾಘವೇಂದ್ರ ಸಕಲ ಪ್ರಧಾತ. ಇದು ಒಂದೇ ಮಾತಲ್ಲಿ ಹೇಳೋದಾಗಿದ್ದರೆ, ನೀವೆಲ್ಲರೂ ಎಜುಕೇಟೆಡ್ ಪೀಪಲ್ಸ್ ಇದ್ದೀರಾ, ಬುದ್ಧಿವಂತರಿದ್ದೀರಾ, ನನಗಿಂತಲೂ ಹೆಚ್ಚಿಗೆ ಪ್ರವಚನವನ್ನು ಕೇಳ್ತೀರಿ, ಇದನ್ನು ಎಲ್ಲ ಕಡೆ ಅನ್ವಯವನ್ನು ಮಾಡಿಕೊಂಡು ಹೋಗ್ಬಿಡಿ. ನಾವು ಇದ್ದದ್ದರಿಂದ, ಇದ್ದದ ಶಬ್ದಕ್ಕೆ ಹುಟ್ಟಿದ್ದು ಜನ್ಮ ತಾಳಿದ್ದು ಅಲ್ಲಿಂದ ಆರಂಭ ಮಾಡಿಕೊಂಡು ಕೊನೆಯ ಮೋಕ್ಷದವರೆಗೂ ಕೂಡ ಈ ಶಬ್ದವನ್ನು ಅನ್ವಯವನ್ನು ಮಾಡಿಕೊಳ್ಳಬಹುದು. ಶ್ರೀರಾಘವೇಂದ್ರ ಸಕಲ ಪ್ರಧಾತ. ಯಾವುದೋ ಯೋನಿಯಲ್ಲಿ ಹುಟ್ಟಿ ಯಾವುದೋ ಭಾಷೆಯಿಂದ ರಾಯರ ಮಹಾತ್ಮೆ ಗೊತ್ತಿಲ್ಲದೇನೆ ಇಂತಹ ಒಬ್ಬರು ರಾಯರಿದ್ದಾರೆ ಅಂತ ಹೇಳಿ ಸ್ತೋತ್ರವನ್ನು ಮಾಡಿದರೆ ಮುಂದಿನ ಜನ್ಮದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಅವನಿಗೆ ಉತ್ತಮವಾಗಿರ್ತಕ್ಕಂತಹ ಶ್ರೇಷ್ಠವಾದ ಬ್ರಾಹ್ಮಣ ಜನ್ಮವನ್ನು ಕೊಡತಕ್ಕಂತಹ ಸಾಮರ್ಥ್ಯ ರಾಘವೇಂದ್ರ ಸ್ವಾಮಿಗಳವರಿಗೆ ಇದೆ. ಅದಕ್ಕೆ ಶ್ರೀರಾಘವೇಂದ್ರ ಸಕಲ ಪ್ರದಾತ. ನಮಗೆಲ್ಲ ಸಕಲ ಪ್ರದಾತ ಅಂದರೆ ದುಡ್ಡು, ಹಣ, ಕಾಸು, ಮನೆ ಇದು ಕೊಟ್ಬಿಟ್ರೆ ಇವರು ಸಕಲ ಪ್ರದಾತರು. ನಾವು ಹುಟ್ಟಿದ ಯೋನಿಯನ್ನೇ ವಿಚಾರ ಮಾಡದಿರ್ತಕ್ಕಂತಹ ಮೂಢರು ನಾವಿದ್ದೇವೆ. ಇಂತಹ ಭಗವಂತನ, ವಾಯುದೇವರ, ಅನೇಕ ಯತಿಶ್ರೇಷ್ಠರ ಹಾಗೂ ದಾಸರ ಹಾಗೂ ಶಾಸ್ತ್ರದ ಅಧ್ಯಯನ ಮಾಡುವ ಯೋಗ್ಯತೆ ಇದೆಯಲ್ಲೋ ಗೊತ್ತಿಲ್ಲ, ಅಧ್ಯಯನ ಮಾಡುವವರ ಜೊತೆಯಲ್ಲಿ ನಮಗೇನ ಹುಟ್ಟಿಸಿದ್ದಾನಲ್ಲ, ಇದು ಭಗವಂತ ಮಾಡಿದ ಕಾರುಣ್ಯ. ರಾಘವೇಂದ್ರ ಸ್ವಾಮಿಗಳವರನ್ನು ಯಾವುದೋ ಯೋನಿಯಲ್ಲಿ ಹುಟ್ಟಿದೋ ಮಾಡಿದ ವಿಶಿಷ್ಟವಾಗಿರ್ತಕ್ಕಂತಹ ಸೇವೆಯ ಫಲ ರಾಘವೇಂದ್ರ ಸ್ವಾಮಿಗಳವರು ನಮಗೆ ಒಂದು ಉತ್ತಮವಾದ
ಜನ್ಮವನ್ನು ಕೊಡಬಹುದು. ಎಂತೆಂತಹ ಜನ್ಮವನ್ನು ಕೊಡ್ತಾರೆ ಅಂತ ಲೆಕ್ಕ ಹಾಕ್ತಾ ಹೋದರೆ ಒಂದು ಒಳ್ಳೆಯ ಟಿಪ್ಪಣಿಕಾರರ ವಂಶದಲ್ಲಿ ಹುಟ್ಟುವುದಕ್ಕೆ ಅನುಗ್ರಹವನ್ನು ಮಾಡಬಹುದು, ಅಥವಾ ಗ್ರಂಥವನ್ನು ರಚನೆ ಮಾಡುವ ಸಾಮರ್ಥ್ಯವನ್ನು ಕೊಟ್ಟು ನಮಗೆ ಜನ್ಮವನ್ನು ಕೊಡಬಹುದು. ಬೇಡ, ಅವರ ವೃಂದಾವನವನ್ನು, ರಾಯರ ವೃಂದಾವನವನ್ನು ಮುಟ್ಟಿ ಪೂಜೆ ಮಾಡುವ ವಂಶದಲ್ಲಿ ಹುಟ್ಟುವ ಭಾಗ್ಯ ಕೊಡಬಹುದು. ಬೇಡ, ರಾಯರ ಶಾಟಿ ಒಗೆಯುವ ಜನ್ಮವನ್ನಾದರೂ ನಮಗೆ ಕೊಡಬಹುದು. ಯಾವುದು ಬೇಕಾದರೂ ಕೊಡಬಹುದು. ಯಾವುದು ಕೊಟ್ಟರೂ ನಮಗೆ ಅದು ಸಾರ್ಥಕ. ಯಾಕೆ ಅಂದರೆ ಜ್ಞಾನಿಗಳು ಏನೇ ಕೊಟ್ಟರೂ ಸಾರ್ಥಕವಾದದ್ದನ್ನು ಕೊಡ್ತಾರೆ. ನಮ್ಮಂಗಲ್ಲ, ನೀವೇನೇ ಮಾಡ್ರಿ ನಾವು ಕೊಡೋದು, ಆ ಆಚಾರ್ಯರು ಅಥವಾ ಯಾರು ತಗೊಂಡಿರ್ತಾರೆ ಬ್ರಾಹ್ಮಣರು ಅವರು ಅದನ್ನು ಉಪಯೋಗಿಸ್ಬಾರ್ದು. ತಿರ್ಗಾ ಅದು ಆ ಒಳಗೆ ಹೋಗಿ ಅವರು ಆ ವಸ್ತುವನ್ನು ಬೀರುಲೆ ಇಡಬೇಕು, ಕೀ ಹಾಕಬೇಕು. ನಾವು ಅದನ್ನೇ ಕೊಟ್ಟು 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 ನಮಗೆ ಅಭ್ಯಾಸ ಆಗೋಗಿದೆ. ಆದರೆ ಜ್ಞಾನಿಗಳು ಕೊಡತಕ್ಕಂತಹ ಏನು ವರವಿದೆಯಲ್ಲ, ಅದು ಎಂದಿಗೂ ಮಾಸಿ ಹೋಗದೇ ಇರತಕ್ಕಂತಹ ಅದ್ಭುತವಾದ ವರ. ರಾಯರ ಶಾಟಿಯ ಮಹತ್ವೆಯನ್ನು ಕೇಳುವಾಗ ನಾವು ತಲ್ಲೀನರಾಗಿ ಬಿಡುತ್ತೇವೆ. ಏನದು ಅಂದರೆ, ರಾಯರ ಶಾಟಿಯನ್ನು ಒಗೆಯುವುದಕ್ಕೆ ಅಂತ ಬಂದಿದ್ದಾರೆ. ಶಾಟಿ ಒಗಿತಾ ಇದ್ರೆ ಒಬ್ಬೊಬ್ಬರನ್ನ ಅಂದ್ಕೊಂಡ್ರು, ಇವತ್ತು ಚಿತ್ರಾನ್ನ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ, ಇವತ್ತು ಪಾಯಸ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ, ಇವತ್ತು ಕಡುಬು ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ. ಕೇವಲ ಶಾಟಿಯ ಮಹಾತ್ಮೆಯ ಶಾಟಿಯ ಮಹಾತ್ಮೆಯನ್ನು ಒಬ್ಬೊಬ್ಬರು ಒಂದೊಂದು ರೀತಿ ತೋರಿಸಿದ್ದಾರೆ. ಅನೇಕ ಪ್ರಭೃತಿಗಳು, ಉತ್ತರಾಯ ಮಠ, ರಾಯರ ಮಠ, ವ್ಯಾಸರ ಮಠ, ಪ್ರತಿಯೊಂದು ಮಠದಲ್ಲೂ ಶಾಟಿಯ ಮಹಾತ್ಮೆಯನ್ನು ನಾವು ನೋಡಿದ್ದೇವೆ, ಇಲ್ಲ ಅಂತಿಲ್ಲ. ಆದರೆ ರಾಯರ ಮಹಾತ್ಮೆಯನ್ನು ಕೇಳುವಾಗ ಅವರಿಗೆ ಅಪೇಕ್ಷೆ ಪಟ್ಟದ್ದು ಸಿದ್ಧವಾಗಿ ಅಲ್ಲಿದೆ ಪದಾರ್ಥ. ಅವರ ಊಟ ಕೂತ್ಕೊಳ್ಳೋ ಕಾಲಕ್ಕೆ ಅಂದರೆ ಆ ಶಾಟಿಯ ಮಹಾತ್ಮೆಯನ್ನು ಕೇಳಿ ಅವರಿಗೆ ಅವರು ಹೇಳ್ತಾರೆ, ಮುಂದೆ ನೀವೇ ನಮ್ಮ ವೃಂದಾವನದ ಪೂಜೆಯನ್ನು ಮಾಡ್ಕೊಂಡು ಹೋಗಬೇಕು ಅಂತ ಪರಂಪರಾಗತವಾಗಿ ದೇವಾಂಡ್ರ ಕೈಲಿ ಬರೆಸಿ ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಸಹಿಯನ್ನು, ಹಸ್ತಾಕ್ಷರವನ್ನು ಹಾಕಿಸಿ ಅವರಿಗೆ ಕೊಡ್ತಾರೆ. ಇಷ್ಟು ರಾಯರು ಮಾಡಿದ ಅದ್ಭುತವಾದ ಒಂದು ವೈಭವ. ಅದಕ್ಕೆ ಶ್ರೀ ರಾಘವೇಂದ್ರ ಸಕಲ ಪ್ರಧಾತ, ಉತ್ತಮವಾದ ಯೋನಿ ಕೊಡತಕ್ಕಂತಹವರು ರಾಘವೇಂದ್ರ ಸ್ವಾಮಿಗಳವರು. ನಮ್ಮ ಎಲ್ಲ ಅಪೇಕ್ಷಿತವಾದ ಪ್ರತಿಯೊಂದನ್ನು ಕೂಡ ಪೂರ್ಣವಾಗಿ ಕೊಡತಕ್ಕಂತಹ ಸಾಮರ್ಥ್ಯ ರಾಘವೇಂದ್ರ ಸ್ವಾಮಿಗಳಲ್ಲಿ ಇದೆ. ಅದಕ್ಕೆ ಶ್ರೀ ರಾಘವೇಂದ್ರ ಸಕಲ ಪ್ರಧಾತ, ಮರ್ಯಾದೆ ಹೋಗ್ತಿರ್ತದೆ. ರಾಯರನ್ನು ಸೇವೆ ಮಾಡಿದರೆ ಮರ್ಯಾದೆಯನ್ನು ಉಳಿಸ್ತಾರೆ. ನಮ್ಮ ನಿತ್ಯದ ಬದುಕಿನಲ್ಲಿ ನಮಗೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳು ಏನಿದೆ ಎಲ್ಲವನ್ನು ಕೊಡತಕ್ಕಂತಹ ಸಾಮರ್ಥ್ಯ ರಾಯರಿಗೆ ಇದೆ. ಅಕ್ಕಿ ಬೇಳೆಯಿಂದ ಹಿಡ್ಕೊಂಡು ಬೇಕಾದನ್ನು ಕೊಡ್ತಾರೆ ರಾಯ. ಊಟ ಮಾಡೋಕ್ಕೆ ಕೊಡ್ತಾರೆ, ಬಟ್ಟೆಯನ್ನು ಕೊಡ್ತಾರೆ, ವಿದ್ಯಾಭ್ಯಾಸವನ್ನು ಮಾಡಿಸ್ತಾರೆ, ಮನೆಯನ್ನು ಕಟ್ಟಿಸಿಕೊಡ್ತಾರೆ, ಉತ್ತಮವಾದ ಸಂತಾನವನ್ನು ಕೊಡ್ತಾರೆ, ಉತ್ತಮವಾದ ಸಂಘವನ್ನು ಕೊಡ್ತಾರೆ, ಸಜ್ಜನರ ಸಂಘವನ್ನು ಕೊಡ್ತಾರೆ. ಈ ಎಲ್ಲ ಅಪೇಕ್ಷೆಗಳನ್ನು ಪೂರ್ಣ ಮಾಡುವಂತಹ ಸಾಮರ್ಥ್ಯ ರಾಘವೇಂದ್ರ ಸ್ವಾಮಿಗಳವರಲ್ಲಿ ಇದೆ. ಒಂದೇ ಒಂದು ಕಮ್ಮಿ ಯಾವುದದು ಅಂದರೆ, ನಾವು ಅವರನ್ನು ಮೊರೆ ಹೊಕ್ಕುವುದೊಂದು ಮಾತ್ರ ಉಳಿದಿದೆ. ನಾವು ಅವರನ್ನು ಮೊರೆ ಹೊಕ್ಕಿದರೆ ಸಾಕು, ನಮ್ಮ ಪೂರ್ಣವಾದ ಜವಾಬ್ದಾರಿಯನ್ನು ಅವರು ತೆಗೆದುಕೊಳ್ತಾರೆ. ಮೊರೆ ಹೊಕ್ಕದಿದ್ದವರು ಅವರು ಮಾಡ್ತಿರ್ತಾರೆ, ಆದರೆ ಅದರ ಅರಿವು ನಮಗಾಗೋದಿಲ್ಲ. ಮೊರೆ ಹೊಕ್ಕಿದಾಗ ಅದರ ಅರಿವು ನಮಗೆ ಆಗತ್ತೆ. ಆ ದೃಷ್ಟಿಕೋನದಿಂದ ನೋಡಿದಾಗ ಶ್ರೀರಾಘವೇಂದ್ರ ಸಕಲ ಪ್ರಧಾತ. ಹಾಗಾದರೆ ಈ ಲೋಕದಲ್ಲಿ ತಿನ್ನೋ ಉಣ್ಣೋ ಬಟ್ಟೆ ಮಾತ್ರ ಕೊಡ್ತಾರೆ, ಹಾಗಾದರೆ ಬೇರೇನು ಕೊಡಲ್ವಾ? ನಮಗೆ ಈ ಲೋಕದ ಸುಖ ಬೇಡ, ನಾವೇ ಬೇಕಾದಷ್ಟು ದುಡ್ಡು ಸಂಪಾದನೆ ಮಾಡ್ಕೊಂಡಿದ್ದೇವೆ ಅಂತೇನಾರ ಸ್ವಲ್ಪ ಈ ಲೋಕದ ಬಿಟ್ಟು ಪರಲೋಕದ ವಿಚಾರ ಮಾಡಿದರೆ ಬೇಕಾದ ಕೊಡ್ತಾರಂತೆ. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯ. ಮೂಕನಾಗಿ ಬಾಯಿಂದ ರಾಘವೇಂದ್ರ ಅಂತ ಶಬ್ದವನ್ನು ಉಚ್ಚಾರಣೆ ಮಾಡಲಿಕ್ಕೆ ಬರದೇ ಇರತಕ್ಕಂತಹ ವ್ಯಕ್ತಿಗೂ ಕೂಡ ಮುಕುಂದ ಶಯನಾಯಿತೆ. ವೈಕುಂಠವನ್ನು ಕೊಡುವ, ಮೋಕ್ಷವನ್ನು ಕೊಡಿಸುವಂತಹ ಸಾಮರ್ಥ್ಯ ರಾಘವೇಂದ್ರ ಸ್ವಾಮಿಗಳಲ್ಲಿ ಇದೆ. ಇದರ ತಾತ್ಪರ್ಯ ರಾಯರು ನೇರವಾಗಿ ಕರ್ಕೊಂಡೋಗಲ್ಲ, ಶಾಸ್ತ್ರವನ್ನು ಓದುವುದಕ್ಕೆ ಹಾಕ್ತಾರೆ. ಒಂದು ಜನ್ಮದಲ್ಲಿ, ಇನ್ನೊಂದು ಜನ್ಮದಲ್ಲಿ ಟೀಕಾಕೋತ್ಪಾದರ ದಾಸರನ್ನಾಗಿ ಮಾಡ್ತಾರೆ, ಅದರ ಮುಂದಿನ ಜನ್ಮದಲ್ಲಿ ವಾಯುದೇವರ ದಾಸರನ್ನಾಗಿ ಮಾಡ್ತಾರೆ, ಆಮೇಲೆ ವಾಯುದೇವರ ಮುಖಾಂತರ ಉತ್ತಮವಾದ ಮೋಕ್ಷವನ್ನು ಕೊಡಿಸತಕ್ಕಂತಹ ಸಾಮರ್ಥ್ಯ ರಾಘವೇಂದ್ರ ಸ್ವಾಮಿಗಳಲ್ಲಿ ಇದೆ. ಇಹಲೋಕದಲ್ಲಿ
ಏನೇನು ಅಪೇಕ್ಷಿತವಾದದ್ದು ಇದೆಯೋ ಎಲ್ಲವನ್ನೂ ಕೂಡ ಕೊಡ್ತಾರೆ. ಅಷ್ಟೇ ಅಲ್ಲ, ಪರಲೋಕದಲ್ಲೂ ಬೇಕಾಗಿರತಕ್ಕಂಥ ಸ್ವರ್ಗಾದಿ ಸುಖಗಳು, ಏನೇನು ಅಪೇಕ್ಷಿತವಾಗಿರತಕ್ಕಂತಹ ಭೋಗಗಳು ಇದೆಯೋ ಎಲ್ಲವನ್ನೂ ಕೂಡ ಕೊಡತಕ್ಕಂತಹ ಸಾಮರ್ಥ್ಯ ಅವರಲ್ಲಿ ಇದೆ. ಹಾಗಾದರೆ ನಾವು ಏನು ಕೇಳೋಣ? ರಾಯರನ್ನು ನಾವು ಏನು ಕೇಳಬೇಕು? ಎಲ್ಲವನ್ನೂ ಕೊಡೋರಿದ್ದಾರೆ ಅಂತ ಹೇಳಿಬಿಟ್ಟು ನಾವು ಅದನ್ನು ಎಂದಿಗೂ ಮಿಸ್ಯೂಸ್ ಮಾಡ್ಕೋಬಾರ್ದು. ಪಾಪ ಏನೋ ಮಕ್ಕಳು ಪಾಸ್ ಆದವು ಅಂತ ಒಂದು ಪೇಡೆ ಡಬ್ಬಿ ತನ್ನ ಕೈಲಿಡ್ತಾರ, ನೀವು ತಗೊಳ್ಳಿ ನೀವು ತಗೊಳ್ಳಿ ಅಂತ ಹೇಳ್ತಾರೆ ಅಂತ ನಮಗೆ ಅನ್ಬಿಟ್ಟು ಅಷ್ಟೂ ಫೇಡ ಡಬ್ಬಿಯಲ್ಲಿರ್ತಕ್ಕಂಥ ಫೇಡವನ್ನು ನಾವೇ ತಿಂದು ಹಾಕ್ಬಿಟ್ರೆ ಇನ್ನೊಮ್ಮೆ ಅವ್ರು ನಮಗೆ ಹೇಳೋಕ್ಕೆ ಬರಲ್ಲ. ಯಾಕೆ? ಅವರ ಮುಂದೆ ಇಡುವಂತಹ ತಾತ್ಪರ್ಯವೇನು? ನೀವು ಬುದ್ಧಿವಂತರು, ಓದಿದವರು, ನನ್ನ ಸಂತೋಷವನ್ನು ಎಲ್ಲರ ಹತ್ರ ಹಂಚಿಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ, ಎಲ್ಲರಿಗೂ ಈ ಒಂದು ಸಿಹಿಯನ್ನು ಕೊಡಬೇಕು, ನೀವು ನಾಜೂಕಾಗಿ ಒಂದನ್ನು ಕೆಳಗೆ ಬೀಳಿಸದೆ ಒಂದನ್ನು ತೆಗೆದುಕೊಳ್ಳಿ ಎನ್ನುವ ತಾತ್ಪರ್ಯದಿಂದ ಒಂದನ್ನು ಆ ಡಬ್ಬಿಯನ್ನು ಮುಂದಿಡ್ತಾರೆ. ಹಾಗೆ ರಾಘವೇಂದ್ರ ಸ್ವಾಮಿಗಳವರು ಸಕಲ ಪ್ರದಾತ, ಎಲ್ಲವನ್ನೂ ಕೂಡ ಕೊಡತಕ್ಕಂತಹ ಸಾಮರ್ಥ್ಯ ರಾಯರ ಹತ್ತಿರವಿದೆ. ಹಾಗಾದರೆ ನಾವೇನು ತಗೋಬೇಕು? ಅವರೇನೋ ಡಬ್ಬೆ ಮುಂದೆ ಹಿಡಿದುಬಿಟ್ಟಾರೆ. ಏನು ತಗೊಂಡ್ರೆ ನಮಗೂ ಯಶಸ್ಸು ಅವ್ರಿಗೂ ಯಶಸ್ಸು? ಇಲ್ಲಿ ಇಬ್ಬರಿಗೂ ಸಂಬಂಧಪಟ್ಟದ್ದು. ಬಹಳ ದೊಡ್ಡ ವ್ಯಕ್ತಿನ ಕರ್ಕೊಂಡೋದ್ರೆ ಅವರ ಮನೆಗೆ ರಾಯರ ಹದಿನೈದು 10 ರೂಪಾಯಿ ಕಾಣಿಕೆ ಕೊಟ್ಟು ಕಳ್ಸಾರೆ ಅಂದರೆ ಕರ್ಕೊಂಡು ಹೋದವನಿಗೂ ಅವಮಾನ, ದೊಡ್ಡ ವ್ಯಕ್ತಿಗೂ ಅವಮಾನ, ಹೋದವ್ರಿಗೂ ಮಂಗಳಾರತಿ. ಹಾಗೆ ಕೊಡ ಸಕಲ ಪ್ರದಾತ, ಬೇಕಾದನ್ನು ಕೊಡತಕ್ಕಂತಹ ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋಗಿ ನಾವು ರೇ 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 ನಂಗೆ ನಾಳೆ ಬೆಳಗ್ಗೆ ಸ್ಕೂಲಲ್ಲಿ ಹೋಮ್ವರ್ಕ್ ನಾನು ತೋರಿಸ್ತಾ ಇಲ್ಲ, ಮಾಡೋಕ್ಕಾಗಿಲ್ಲ, ಸ್ವಲ್ಪ ಏನಾರ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರೆ ಟೀಚರ್ ಹುಷಾರಲ್ವೋ ಇವ್ರಿಗೆ ಹುಷಾರಲ್ವೋ ಅಥವಾ ಸ್ಕೂಲೇ ರಜನೋ ಏನೋ ಒಂದು ಮಾಡಿ ಮುಗಿಸ್ತಾರೆ. ಹಾಗಾದರೆ ರಾಯರ ಸಾಮರ್ಥ್ಯ ಇಷ್ಟೇನಾ ಅಂತ ನಮಗನಿಸ್ಬಿಡುತ್ತೆ. ಹಾಗಾದರೆ ಅವರ ಹತ್ರ ನಾವೇನು ಕೇಳಿವೆ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಅವರ ಸ್ತೋತ್ರದಲ್ಲೇ ಉತ್ತರವನ್ನು ಕೊಡ್ತಾ ಇದ್ದಾರೆ. ಜ್ಞಾನ ವೈರಾಗ್ಯ ಭಕ್ತಿ ಮೂರನ್ನು ಕೊಡತಕ್ಕಂತಹ ಸಾಮರ್ಥ್ಯ ರಾಘವೇಂದ್ರ ಸ್ವಾಮಿಗಳವರ ಹತ್ರ ಇದೆ. ಅಪೇಕ್ಷಿತ ಪ್ರತಾತಾನ್ಯೋ ರಾಘವೇಂದ್ರ ಅನ್ನೋ ವಿದ್ಯತೆ, ಬೇಕಾದನ್ನು ಕೊಡತಕ್ಕಂತಹ ಸಾಮರ್ಥ್ಯ ರಾಯ ಹತ್ರ ಇದ್ದರೂ ಕೂಡ ನಾವು ಕೇಳಬೇಕಾದದ್ದು ದೀಪ ಸಂಯೋಜನಾ ಜ್ಞಾನಂ. ಆ ರಾಘವೇಂದ್ರ ಸ್ವಾಮಿಗಳ ಹತ್ರ ದೀಪವನ್ನು ಪ್ರತಿನಿತ್ಯವೂ, ಒಂದು ತಪ್ಪು ತಿಳ್ಕೋಬೇಡಿ, ರಾಯರತ್ರ ದೀಪವನ್ನು ಬೆಳಗಬೇಕಾದ್ರೆ ನಾವು ರಾಯರಿಗೆ ಬೆಳಗ್ತಾ ಇದ್ದೀವಿ ಅಂತ ಮಾತ್ರ ತಿಳಿಬೇಡಿ. ಯಾವ ಯತಿಗಳು ಯತಿಗಳಲ್ಲ, ಅಷ್ಟೇ ಅಲ್ಲ, ಲಕ್ಷ್ಮೀದೇವಿಯಿಂದ ಆರಂಭ ಮಾಡಿಕೊಂಡು ಯಾರೂ ತಗೊಳ್ಳಲ್ಲ, ಅದು ಸ್ವೀಕಾರವನ್ನು ಮಾಡೋದು. ನಾವು ಮೊದಲಿಗೆ ಭಗವಂತನಿಗೆ ಅದನ್ನು ಬೆಳಗಬೇಕು, ಆಮೇಲೆ ಲಕ್ಷ್ಮೀದೇವಿ, ಆಮೇಲೆ ವಾಯುದೇವ್, ಆಮೇಲೆ ಅವರಿಗಿಂತಲೂ ಯಾರಿದ್ದಾರೆ ತಾರತಮ್ಯದಲ್ಲಿ ನೋಡಿ ರಾಘವೇಂದ್ರ ಸ್ವಾಮಿಗಳವರ ಕಕ್ಷ ಬಂದಾಗ ಅವರಿಗೆ ನಾವು ಆ ದೀಪವನ್ನು ಬೆಳಗಿದರೆ ಅದಕ್ಕೆ ದೀಪ ಸಂಯೋಜನಾತ್ ಜ್ಞಾನಂ, ಅವ್ರು ನಿಜವಾದ ಜ್ಞಾನ ಕೊಡ್ತಾರಾಗ. ಗೊತ್ತಿರಲಿಲ್ವ, ಕೇಳೋಣ. ಆ ಕೇಳಿ ಮಾಡಿದಾಗ ನಮಗೆ ಜ್ಞಾನ ಅಂತ ಅನ್ನುವುದು ಬರ್ತದೆ. ಅಂತಹ ದೊಡ್ಡದಾದ ವ್ಯಕ್ತಿಗಳ ಹತ್ತಿರ ನಾವು ಇರುವಾಗ ನಮಗೆ ಅಪೇಕ್ಷಿತವಾಗಿರ್ತಕ್ಕಂಥದ್ದು ಏನಾಗಿರಬೇಕು? ಉತ್ತಮವಾದಾಗಿರಬೇಕು, ಕೊಟ್ಟೋರಿಗೂ ಕೀರ್ತಿ ಬರಬೇಕು, ಸ್ವೀಕಾರವನ್ನು ಮಾಡಿದವರಿಗೂ ಕೀರ್ತಿ ಬರಬೇಕು, ತೆಗೆದುಕೊಂಡ ಪದಾರ್ಥದ ಸಾರ್ಥಕ್ಯ ಇರಬೇಕು. ಇಲ್ಲಿ ಬಿಟ್ಟು ಹೋಗುವ ವಸ್ತುವನ್ನು ತಗೊಂಡ್ರೆ ನಮಗೇನು ಲಾಭವಿಲ್ಲ. ಹಾಗೆ ನಾವು ತಗೊಂಡ್ಬಿಟ್ರೆ ದಾಸರು ಕೂಡ ನಗ್ತಾರೆ. ಒಬ್ಬ ದೊಡ್ಡದಾಗಿರ್ತಕ್ಕಂಥ ರಾಜನ ಮಗ, ಅವನ ಅಪ್ಪನ ಹತ್ರ ಹೋಗಿ, ಅಪ್ಪ ಬೇಕಾದಷ್ಟು ಖಜಾನೆ ತುಂಬ ಹಣ ಬಿದ್ದರೂ ಕೂಡ ನಂಗೆ ಒಂದು 8 ಆನೆ ಕೊಡು, ನಾನು ದಾನ ಕೊಡ್ತೀನಿ ಅಂತ ಕೇಳ್ದಂಗೆ ಇರ್ತದೆ. ಇಡೀ ಮೋಕ್ಷವನ್ನು ಕೊಡತಕ್ಕಂತಹ ಸಾಮರ್ಥ್ಯವಿರುವ ರಾಘವೇಂದ್ರ ಸ್ವಾಮಿಗಳವರ ಹತ್ತಿರ ನಾವು ಜ್ಞಾನ ಭಕ್ತಿ ಇದು ಕೇಳಿದರೆ ತಪ್ಪಿಲ್ಲ. ಶ್ರೀಮದಾಚಾರ್ಯ ಹೇಳ್ತಾರೆ, ಜ್ಞಾನ ಭಕ್ತಿ ಹರೇ ಸ್ತೃಪ್ತಿಂ ವಿನಾ ವಿಷ್ಣೋರಪಿ ಕ್ವಚಿತ. ಹೀಗಾಗಿ ಆ ರಾಘವೇಂದ್ರ ಸ್ವಾಮಿಗಳವರನ್ನು ನಾವು ಶ್ರೀರಾಘವೇಂದ್ರ ಸಕಲ ಪ್ರಧಾತ, ಎಲ್ಲ ಕೊಡ್ತಾರೆ ಏನು ಸಂದೇಹ ಬೇಡ. ಆದರೆ ನಾವು ಅವರನ್ನು ಮೊರೆ ಹೊಕ್ಕಿ ಅವರ ಸೇವೆಯನ್ನು ಮಾಡಿದಾಗ ನಮಗೆ ಕೊಡ್ತಾರೆ. ಅಲ್ರಿ, ಎಲ್ಲ ಕೊಡ್ತಾರಂತ ಮೇಲೆ ಸೇವೆ ಯಾಕೆ ಮಾಡಬೇಕು? ಎಲ್ಲ ಕೊಡೋ ಮನಸ್ಸಿರೋರು ಅವ್ರು ಪಡೋರು ಕೊಡ್ತಾ ಹೋಗಬೇಕು, ನಮ್ಮಿಂದ ಏನು ಅಪೇಕ್ಷೆ ಪಡಬಾರ ಅಲ್ವಾ? ಕೊಡೋ ದಾನ ಕೊಡೋಕೆ ಬರೋರು ಬರಬೇಕು, ರಾಯರಿಗೇನು ಕೊಡಬೇಕು ಅನ್ಸುತ್ತೆ ಮುಂದಿಡಬೇಕು, ತಗೊಳ್ಳಿ ಆಚಾರ್ಯ ಅಂತ ಹೇಳಬೇಕು, ನಮಸ್ಕಾರ ಮಾಡಬೇಕು, ಹೋಗ್ಬೇಕು, ನೋಡಯ್ಯ ನಾನು ದಾನ ಕೊಡ್ತಾ ಇದ್ದೀನಿ, ನಾಳೆ ಆರಾಧನೆ ಬಂದ ತಕ್ಷಣ ನಂಗೆ ಒಂದು ಜಾಗ ಹಿಡಿದು ನಿಮ್ಮ ಮೇಲೆ ಊಟಕ್ಕೆ ಹಾಕು ಅಂದರೆ
ಬುದ್ಧಿಹೀನ. ಯಾಕೆ ನೀನು ಕೊಡ್ತಾ ಇರೋದು ಸಮರ್ಪಣೆ ಬುದ್ಧಿಯಿಂದ, ನಿನಗೆ ಅಪೇಕ್ಷೆ ಇದ್ದು ನೀ ಮಾಡೋದಾಗಿದ್ರೆ ಕೊಟ್ಟದಕ್ಕೆ ಅರ್ಥವಿಲ್ಲ. ಹಾಗೆ ರಾಘವೇಂದ್ರ ಸ್ವಾಮಿಗಳವರು ಎಲ್ಲವನ್ನ ಕೊಡೋರಿದ್ದಾರೆ ಅಂದ ಮಾತ್ರಕ್ಕೆ ತಾವೇನು ತಾವು ಭಕ್ತರು ಕೊಡಬೇಕು ಅನ್ಸುತ್ತೆ, ಅಷ್ಟು ಕೊಟ್ಟು ಹೋಗ್ಬಿಡ್ಬೇಕಪ್ಪ. ಮತ್ತು ಸೇವೆ ಮಾಡ್ರಿ ಯಾಕೆ, ನಮಸ್ಕಾರ ಹಾಕ್ರಿ ಯಾಕೆ, ಇವೆಲ್ಲ ಯಾಕೆ ಅಂತ ಬಂದಾಗ ಅದಕ್ಕೆ ಶಾಸ್ತ್ರ ಉತ್ತರವನ್ನು ಕೊಡ್ತದೆ. ಸೇವೆ ಮಾಡಿಸಿಕೊಳ್ಳುವ ಉದ್ದೇಶವೇನು ಅಂತಂದರೆ, ಅವರು ನಿಮಗೆ ಒಂದು ಅನುಗ್ರಹವನ್ನು ಮಾಡಬೇಕಾದ್ರೆ ನಿಮ್ಮಲ್ಲಿ ಆ ಯೋಗ್ಯತೆ ಇರ್ತದೋ ಇರಲ್ವೋ ಗೊತ್ತಿಲ್ಲ, ಅದನ್ನು ಪಡೆಯುವ ಅರ್ಹತೆ ನಮಗೆ ನಿಜವಾಗಿಯೂ ಉಂಟೋ ಇಲ್ಲೋ ನಮಗೂ ಗೊತ್ತಿಲ್ಲ. ಅದನ್ನು ಅವ್ರು ಕೊಡಬೇಕಾದ್ರೆ ಆ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಕಳಿಸಿ ಅದನ್ನು ನಿರ್ಮೂಲನ ಮಾಡಿ ಉತ್ತಮವಾದ ಪುಣ್ಯವನ್ನು ಕೊಟ್ಟು ಆಮೇಲೆ ನಮಗವರು ಅದನ್ನು ಫಲವನ್ನು ಕೊಡಬೇಕು. ಅದಕ್ಕೋಸ್ಕರವಾಗಿ ಅವರ ಸೇವೆಯನ್ನು ಮಾಡಿ, ಯಾರೇ ಸೇವೆ ಆಗಲಿ, ಭಗವಂತನ ಸೇವೆಯಾಗಲಿ, ವಾಯುದೇವರ ಸೇವೆಯಾಗಲಿ, ಗುರುಗಳ ಸೇವೆಯಾಗಲಿ, ಯಾವುದರೇ ಒಬ್ಬರ ಸೇವೆಯನ್ನು ಮಾಡಿ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ನಮ್ಮಲ್ಲಿರತಕ್ಕಂತಹ ಹಣೆ ಬರಹವನ್ನು ಬದಲಾಯಿಸುವ ಸಾಮರ್ಥ್ಯ ಆ ಗುರುಗಳ ಹತ್ರ ಇದೆ. ಅದನ್ನೇನು ಮಾಡ್ತಾರೆ, ಸುಮ್ಮನೆ ಬದಲಾಯಿಸಿದ್ರೆ ಎಲ್ಲರ ಮುಂದೆ ಬಂದು ನಿಂತ್ಕೊತಾರೆ, ನಂದು ಬದಲಾಯಿಸಿ ನಂದು ಬದಲಾಯಿಸಿ ಅಂತ. ಅದಕ್ಕೆ ಏನು ಮಾಡಿದರು, ಸೇವೆ ಮಾಡುವ ಕರ್ಮವನ್ನು ಇಟ್ಟರು. ಅವನಿಗೆ ಯಾಕೆ ಸ್ಯಾಲ್ರಿ ಜಾಸ್ತಿ ಮಾಡಿದ್ರೆ ಇವನಿಗೆ ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ ಮಾಡೋದು, ಏನು ಉತ್ತರ ಕೊಡ್ತಾರೆ, ಅವನು ಇಷ್ಟು ವರ್ಷ ಪ್ರಾಮಾಣಿಕವಾಗಿ ದುಡಿದಿದ್ದಾನೆ, ಅದಕ್ಕೆ ನಾ ಕೊಟ್ಟಿದ್ದೇನೆ, ನೀನಿನ್ನೂ ಅಷ್ಟು ವರ್ಷ ಆಗಿಲ್ಲ, ನಿನ್ನಲ್ಲಿ ಲೋಪದೋಷ ಇದೆ, ಸರಿಯಾಗಿ ಆಫೀಸಿಗೆ ಬರೋಲ್ಲ ಅಂತ ಅವನಲ್ಲಿ ತಪ್ಪುವನ್ನು ಹೇಗೆ ಗಣನೆ ಮಾಡ್ತಾರೆ, ಹಾಗೆ ರಾಯರು ಕೂಡ ಕೊಡಬಹುದು. ಬೇಕಾದನ್ನು ಕೊಡತಕ್ಕಂಥ ಸಾಮರ್ಥ್ಯವಿದ್ದರೂ ಕೂಡ ಯಾಕೆ ನಮ್ಮ ಕಡೆಯಿಂದ ಸೇವೆಯನ್ನು ಮಾಡಿಸಿಕೊಡುತ್ತಾರೆ ಅಂತಂದರೆ, ನಮ್ಮ ಕರ್ಮವನ್ನು ನಾಶ ಮಾಡಿ, ದುಷ್ಟಕರ್ಮವನ್ನು ನಾಶ ಮಾಡಿ ಪುಣ್ಯವನ್ನು ಕೊಟ್ಟು ಅದನ್ನು ನಮಗೆ ದಕ್ಕಿಸಿಕೊಳ್ಳುವ ಹಾಗೆ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಶ್ರೀರಾಘವೇಂದ್ರ ಸಕಲ ಪ್ರಧಾತ, ಹುಟ್ಟಿದಾಗಿನಿಂದ ಆರಂಭ ಮಾಡಿಕೊಂಡು ನಮಗೆ ಉತ್ತಮವಾದ ಜ್ಞಾನ ಬೇಕು, ಭಕ್ತಿ ಬೇಕು, ವೈರಾಗ್ಯ ಬೇಕು, ಶ್ರದ್ಧೆ ಬೇಕು, ಕ್ಷಣ ಕ್ಷಣಕ್ಕೆ ನಾವು ಮಾಡತಕ್ಕಂಥ ಕರ್ಮಗಳಲ್ಲಿ ಯಶಸ್ಸು ಕಾಣಬೇಕು, ಮನೆಯಿಂದ ಬರುವಾಗ ಮನೆಯಿಂದ ಹೋಗುವಾಗ ನಮಗೆ ಸುರಕ್ಷತೆ ಬೇಕು, ಪ್ರತಿಯೊಂದಕ್ಕೂ ಕೂಡ ರಾಯರು ನಮ್ಮ ಹಿಂದೆ ಮುಂದೆ ನಿಂತು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಅದಕ್ಕೆ ಅವರ ಸ್ತೋತ್ರವನ್ನು ಪಠನೆಯನ್ನು ಮಾಡ್ತಾ ಶ್ರೀರಾಘವೇಂದ್ರ ಸಕಲ ಪ್ರಧಾತ ಸ್ವಪಾಜಕಂಚ ತ್ವಯ ಭಕ್ತಿ ಮಧ್ಯ. ಇದಕ್ಕೆ ಅರ್ಥವನ್ನು ಹೇಳುವಾಗ ಬಹಳ ಸೊಗಸಾಗಿ ಹೇಳುತ್ತಾರೆ, ಸ್ವಪಾದಕಂಜ ದ್ವಯ ಭಕ್ತಿ ಮಧ್ಯ ಅಂತಂದರೆ, ಸ್ವಪಾದ ಅಂದರೆ ತಮ್ಮ ಪಾದವನ್ನು, ತಮ್ಮ ಪಾದ ಎಂತಹ ಪಾದ, ಕಂಜ ದ್ವಯ ಭಕ್ತಿ ಮಧ್ಯ, ಕ ಅಂದರೆ ನೀರು, ಅದರಿಂದ ಹುಟ್ಟಿರತಕ್ಕಂಥ ಯಾವುದು ಕಮಲ, ಅಂದರೆ ಕಮಲದಂತೆ ಇರತಕ್ಕಂತಹ ತಮ್ಮ ಪಾದ ಕಮಲಗಳಲ್ಲಿ ಯಾರು ಭಕ್ತಿಯನ್ನು ಮಾಡ್ತಾರೆಯೋ ಅವರಿಗೆ ಅವರು ಏನು ಕೊಡ್ತಾರೆ, ಸಕಲ ಪ್ರಧಾತ. ಓಹ್, ಅಂದರೆ ರಾಯರ ಸೇವೆಯನ್ನು, ರಾಯರ ಪಾದಕಮಲಗಳನ್ನು ಆಶ್ರಯಿಸಿದರೆ ರಾಯರು ಸಕಲ ಪ್ರಧಾತರು ಮಾಡ್ತಾರೆ ಅಂತಾಯ್ತು. ಹೌದು, ಏನು ಕೊಡ್ತಾರೆ ರಾಯರು ಅಂತಂದರೆ, ಸ್ವಪಾದ ಕಂಜದ್ ಭಯಭಕ್ತಿ ಮಧ್ಯ ಕೊಡ್ತಾರೆ. ಏನದು ಅಂತಂದರೆ, ಸ್ವಶಬ್ದ ಕರ್ತವ್ಯೇನು, ಸ್ವತಂತ್ರನಾಗಿರ್ತಕ್ಕಂತಹ ಭಗವಂತ, ಆ ಸ್ವತಂತ್ರನಾದ ಭಗವಂತನ ಪಾದ ಕಮಲಗಳಲ್ಲಿ ನಮಗೆ ಭಕ್ತಿಯನ್ನು ಮಾಡುವಂತೆ ಶಾಸ್ತ್ರವನ್ನು ರಚನೆಯನ್ನು ಮಾಡಿ ಅದ್ಭುತವಾದ ಜ್ಞಾನವನ್ನು ಕೊಡ್ತಾರೆ. ಅವಾಗ ಅವರು ಸಕಲ ಪ್ರಧಾತ. ಯಾಕೆ, ಸ್ವಪಾದ ಕಂಜದ್ ಭಯಭಕ್ತಿ ಮಧ್ಯ, ದೊಡ್ಡದ ಶ್ರೇಷ್ಠವಾದ ಭಗವಂತನ ಪಾದ ಕಮಲಗಳಲ್ಲಿ ನಮಗೆ ಭಕ್ತಿಯನ್ನು ಹುಟ್ಟಿಸಿ, ಭಕ್ತಿಯನ್ನು ಕೊಟ್ಟು, ಶಾಸ್ತ್ರವನ್ನು ಕೊಟ್ಟು, ತತ್ವಜ್ಞಾನವನ್ನು ಕೊಟ್ಟು, ಸ್ವತಂತ್ರನಾದ ಭಗವಂತನ ಪಾದಕ್ಕೆ ಹಾಕದ್ರಲ್ಲ, ಹೀಗಾಗಿ ಅವರೇನು ಮಾಡಿದ್ರು, ಸಕಲ ಪ್ರಧಾತ. ಅವರಲ್ಲಿ ನಿಂತ ಭಗವಂತ ಕೊಟ್ಟು ಕೀರ್ತಿಯನ್ನು ಅವರಿಗೆ ಕೊಟ್ಟ. ಇದೊಂದು ದೇವರ ಅದ್ಭುತವಾದ ಕಾರುಣ್ಯ. ತಾನೇ ನಿಂತು ಮಾಡಿದರು, ತನ್ನ ಮಕ್ಕಳಿಗೆ, ತನ್ನ ಮಕ್ಕಳಿಗೆ, ತನ್ನ ಮರಿಮಕ್ಕಳಿಗೆ ಕೀರ್ತಿಯನ್ನು ಕೊಡ್ತಾನೆ ಭಗವಂತ. ತನ್ನ ಮಕ್ಕಳು ಅಂದರೆ ವಾಯುದೇವರು, ತನ್ನ ಮೊಮ್ಮಕ್ಕಳು ಅಂದರೆ ಟೀಕಾಕುತ್ಪಾದಾದಿಗಳು, ತಮ್ಮ ಮರಿಮಕ್ಕಳು ಅಂತಂದರೆ ರಾಯರು, ದಾಸರುಗಳು, ಇವರೆಲ್ಲರೂ ಕೂಡ ಮರಿಮೊಮ್ಮಕ್ಕಳು ಅಂತ ಅರ್ಥ. ಅದಕ್ಕೋಸ್ಕರವಾಗಿ ಶ್ರೀರಾಘವೇಂದ್ರ ಸಕಲ ಪ್ರಧಾತ, ಎಲ್ಲವನ್ನ ಕೊಡ್ತಾರವರು. ಅಂತವರ ಹತ್ರ ಏನು ಕೇಳಬೇಕು, ಸ್ವಪಾದ ಭಕ್ತ ಸ್ವಪಾದ ಸ್ವಪಾಜಕಂಜ ದ್ವಯ ಭಕ್ತಿ ಮಧ್ಯ, ರಾಯರೇ ನೀವು ಸ್ವತಂತ್ರನಾದ ಭಗವಂತನ ಪಾದ ಕಮಲಗಳಲ್ಲಿ ನಮಗೆ ಭಕ್ತಿಯನ್ನು ಕೊಡಿ ಮೊದಲಿಗೆ ಅಂಥೇಳಿ ರಾಯರನ್ನು ನಾವು ಪ್ರಾರ್ಥನೆಯನ್ನು ಮಾಡಬೇಕಂತೆ. ಆ ಭಕ್ತಿಯಿಂದ ನಾವು ಅವರನ್ನು ಸೇವೆಯನ್ನು ಮಾಡಿದಾಗ ಏನು ಮಾಡ್ತಾರೆ ಅಂತಂದರೆ, ಅಗಾಧ ಸಂಭೇದನ ದೃಷ್ಟಿ ವಜ್ರ ಕ್ಷಮಾ ಸುರೇಂದ್ರೋ ವತು ಮಾಂಸದಾಯಂ.
ಶ್ರೀರಾಘವೇಂದ್ರ ಸಕಲ ಪ್ರಧಾತಾ ಸುಪಾಚಗಂಜದ್ವಯ ಭಕ್ತಿ ಮದ್ಭ್ಯ ಅಘಾಧ ಸಂಭೇನ ದುಷ್ಟ್ಯವಜ್ಜಕ್ಷಮಾ ಸುರೇಂದ್ರೋವತು ಮಾಂ ಸದಾಯಂ. ಅವರೇನು ಮಾಡ್ತಾರೆ, ಅಘ ಅದ್ರಿ ಸಂಭೇದನ ದೃಷ್ಟಿ ವಜ್ರ, ದೃಷ್ಟಿ ವಜ್ರ. ಜ್ಞಾನಿಗಳು ಅವರು ಕಣ್ಣು ಬಿಟ್ಟು ನೋಡಿದ್ರೆ ಸಾಕು ಸುಟ್ಟೋಗುತ್ತೆ. ಏನು ಸುಟ್ಟೋಗುತ್ತೆ? ಅಘ ಅದ್ರಿ. ನಮ್ಮಲ್ಲಿ ಒಂದು ಸಂಪ್ರದಾಯ ಉಂಟು, ಈ ಆರಾಧನೆಯವರೆಗೂ ಕೂಡ ಅವರೆಲ್ಲ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ಇರ್ತಾರಂತೆ. ಆರಾಧನೆ ಬರೋವರೆಗೂ ಅವರವರ ಆರಾಧನೆ, ರಘುತ್ತಮರು ವ್ಯಾಸರಾಯರು ಎಲ್ಲ ಅವರವರ ಆರಾಧನೆ. ಆ ಅವ್ರ ಪಾಡೋರು ಜಪ ಮಾಡ್ತಾ ಇರುವಾಗಲೂ ಅವರ ನಾಮಸ್ಮರಣೆ ಮಾಡಿದರೆ ಸಾಕು, ದೇವರು ಅವರೊಳಗೆ ನಿಂತು ಅನುಗ್ರಹವನ್ನು ಮಾಡಿಬಿಡ್ತಾನಂತೆ. ಈ ಆರಾಧನೆ ಮೂರು ಸಹ ಮಾತ್ರ ಸ್ವಲ್ಪ ಹೊತ್ತು ಯಾರ್ಯಾರು ಬಂದಿದ್ದಾರೆ ನೋಡೋಣ ಅಂತ ಕಣ್ಣು ತೆಗೆದು ನೋಡ್ತಾರಂತೆ. ಇದು ಆರಾಧನೆ ವೈಶಿಷ್ಟ್ಯ. ಅದಕ್ಕೆ ನಮ್ಮಲ್ಲಿ ಆರಾಧನೆ ಮೂರು ಸಹ ಯಾಕೆ ಪ್ರಾಶಸ್ತ್ಯ ಅಂತಂದರೆ, ಅವತ್ತು ಸ್ವಲ್ಪ ನಮ್ಮಗಳೆಲ್ಲ ಮೇಲೆ, ನಮ್ಮ ಹಿಂದೂ ಸಂಪ್ರದಾಯದಲ್ಲೇ ಹಾಗೆ ತಿರುಪತಿ ಹೋಗಿ ದೇವರ ಉತ್ಸವ ಹೊರಗೆ ಬಂದಾಗ ವಾಸ್ತವಿಕವಾಗಿ ಒಳಗೆ ಯಾರೂ ದರ್ಶನಕ್ಕೆ ಬಿಡಲ್ಲ. ನಮಗೂ ಗೊತ್ತಾಗಲ್ಲ, ನಾವೆಲ್ಲೋ ಕ್ಯೂನಲ್ಲಿ ಹಿಂದೆ ಇರ್ತೀವಿ, ಗೊತ್ತಾಗಲ್ಲ, ದರ್ಶನಕ್ಕೆ ಬಿಡಲ್ಲ. ಯಾಕೆ ಅಂದರೆ ದೇವರು ಆ ಪ್ರತಿಮಾ ರೂಪದಿಂದ, ಉತ್ಸವ ಮೂರ್ತಿ ರೂಪದಿಂದ ಹೊರಗೆ ಬಂದ್ಬಿಟ್ಮೇಲೆ ನೀವು ಯಾರೇ ದರ್ಶನ ಮಾಡಿದ್ರು ಅಲ್ಲೇನು ಫಲ ಇಲ್ಲ, ಅವನೇ ಸ್ವಯಂ ಅನುಗ್ರಹ ಮಾಡಕ್ಕೆ ಬಂದ್ಬಿಟ್ಟಿದ್ದಾನೆ. ಅದಕ್ಕೆ ಉತ್ಸವ ನಡೆದಾಗ ಎಲ್ಲೂ ನಿಮ್ಗೊಳಗೆ ಬಿಡಲ್ಲ, ಕರ್ಟನ್ ಹಾಕ್ಬಿಟ್ಟಿರ್ತಾರೆ. ಹಾಗೆ ರಾಯರು ಕೂಡ ಆರಾಧನೆ, ಯಾವುದೇ ಆರಾಧನೆಯಲ್ಲಿ ಆ ಮೂರು ದಿನ ಅವರು ತಮ್ಮ ಕಣ್ಣನ್ನು ಬಿಟ್ಟು ಸ್ವಲ್ಪ ನೋಡ್ತಾರಂತ. ಯಾಕೆ ನೋಡ್ತಾರಂತಂದರೆ, ಅಗಾಧ ಸಂಭೇದನ ದೃಷ್ಟಿ, ತಮ್ಮ ಕಣ್ಣೋಟದ ದೃಷ್ಟಿಯಿಂದ, ಆ ಒಂದು ವರ್ಷದವರೆಗೆ ತಾವು ಮಾಡಿದ ತಪಸ್ಸಿನ ಸಾಮರ್ಥ್ಯದಿಂದ ಯಾವ ಯಾವ ಭಕ್ತರು ಉಧೋ ನಮ್ಮನ್ನು ಉದ್ಧಾರ ಮಾಡಬೇಕು, ಮಾಂ ಉದ್ಧರ ಪ್ರಾರ್ಥನೆ ಮಾಡುವ ಕ್ರಮವನ್ನು ರಾಘವೇಂದ್ರ ಸ್ವಾಮಿಗಳವರು ಪ್ರಾತಃ ಸಂಕಲ್ಪ ಗದ್ದೆ ತೋರಿಸಿಕೊಡ್ತಾರೆ. ಮಾಂ ಉದ್ಧರಿತಿ ವಿಜ್ಞಾಪನ ಕರ್ತೃಣ, ರಾಯರೇ ನಮ್ಮನ್ನು ಉದ್ಧಾರ ಮಾಡಿ ಅಂತ ಯಾರು ಬಂದಿರ್ತಾರೋ ಅವರೆಲ್ಲರ ಅಘ ಅದ್ರಿ ಅಂದರೆ ಪಾಪವೆಂಬ ಪರ್ವತವನ್ನು ದೃಷ್ಟಿ, ತಮ್ಮ ದೃಷ್ಟಿ ಎಂಬ ವಜ್ರದಿಂದ ಚೆನ್ನಾಗಿ ಇದನ್ನು ಸುಟ್ಟು ಹಾಕಿ ಬಿಡ್ತಾರೆ. ಅಘಾದಿ ಸಂಭೇದನ ದೃಷ್ಟಿ ವಜ್ರ, ತಮ್ಮ ಅಂದರೆ ಜೀವರಾಶಿಗಳ ಪಾಪವೆಂಬ ಬೆಟ್ಟದ ಸಮೂಹವನ್ನು ಛೇದಿ, ಸಂಭೇದನ ಅಂದರೆ ಕತ್ತರಿಸಿ ಹಾಕಿ ನಾಶವನ್ನು ಮಾಡತಕ್ಕಂಥದ್ದು ಯಾವುದರಿಂದ? ದೃಷ್ಟಿವಜ್ರ. ಅದಕ್ಕೆ ನಾವು ಋಷಿಗಳ ಮುನಿಗಳ ಕಥೆಯನ್ನು ಕೇಳುವಾಗ ಮಹಾಭಾರತ ರಾಮಾಯಣದಲ್ಲಿ ಅವರು ತಪಸ್ಸು ಮಾಡ್ತಾ ಕೂತಿದ್ರು, ಇವರು ತಪಸ್ಸನ್ನು ಭಂಗ ಮಾಡೋಕ್ಕೆ ಹೋದ್ರು, ಕಣ್ಣು ಬಿಟ್ಟರೆ ಸುಟ್ಟೇ ಹೋದರು. ಯಾಕೆ ಸುಟ್ಟು ಹೋದರು? ಅದು ತಪಸ್ಸಿನ ಸಾಮರ್ಥ್ಯ, ದೃಷ್ಟಿವಜ್ರ. ಅವರ ದೃಷ್ಟಿಯಲ್ಲೇ ಆ ಒಂದು ಛೇದಸ್ಸು ತುಂಬಿಕೊಂಡಿರ್ತದೆ. ಈ ಪ್ರತಿಷ್ಠಾಪನೆ ಮಾಡುವಾಗಲೂ ಅಷ್ಟೇ, ದೇವರು ಕೊನೆಗೆ ಕೊನೆ ಪ್ರತಿಷ್ಠಾಪನೆ ಎಲ್ಲ ಆಹ್ವಾನ ಎಲ್ಲ ಮಾಡಿ ಕೊನೆಯ ಹಂತದಲ್ಲಿ ದೇವರಿಗೆ ಈ ಕಣ್ಣು ಬಿಡಿಸೋದು ಅಂತ ಮಾಡ್ತಾರೆ, ಕಣ್ಣು ಬಿಟ್ಟು ನೋಡ್ತಾನೆ ಅಂತ ಮಾಡ್ತಾರೆ. ಆ ಕಣ್ಣು ಬಿಟ್ಟು ನೋಡ್ತಾನೆ ಒಂದು ಪ್ರಕ್ರಿಯೆಯನ್ನು ಮಾಡುವಾಗ ಅಲ್ಲಿ ಎದುರುಗಡೆ ಏನು ಯಾರ್ಯಾರು ಕೊಡಿಸೋದಿಲ್ಲ, ಮೊದಲನೇದು ಬಾಗಿಲು ಹಾಕ್ಬಿಡ್ತಾರೆ. ಯಾಕೆ ಅಂದರೆ ದೇವರು ಕಣ್ಣು ಬಿಟ್ಟಾಗ ಯಾರ್ಯಾರೋ ಪಾಪಿಷ್ಟು ಕಣ್ಣು ಬಿಟ್ಟರೆ ಅವರಲ್ಲೇ ಸರ್ವನಾಶ. ಅದಕ್ಕೆ ದೇವರು ಸಮಾಧಾನ, ಅರ್ಥಾತ್ ಸಮಾಧಾನ ಆಗಬೇಕಲ್ಲ, ಸಮಾಧಾನ ಆಗಬೇಕಾದ್ರೆ ಯಾರಿರಬೇಕು? ಯಜಿಗಳು, ಒಳ್ಳೊಳ್ಳೆ ಬ್ರಾಹ್ಮಣರು, ಮುತ್ತೈದೆಯರು, ಲಕ್ಷಣವಾಗಿರ್ತಕ್ಕಂಥ ಗೋ ಇವೆಲ್ಲ ಮುಂದೆ ತೋರಿಸಿ ಆಮೇಲೆ ಜನರನ್ನು ನೋಡಕ್ಕೆ ಬಿಡ್ತಾನೆ. ಅಂದರೆ ಅವನೆಲ್ಲ ನೋಡಿ 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 ಸಂತೋಷಪಟ್ಟು ಅವನ ತಪ ಸಣ್ಣಗಾಗ್ತಾನೆ, ಆಮೇಲೆ ಎಲ್ಲರೂ ನೋಡ್ತಾನೆ. ದೃಷ್ಟಿ ವಜ್ರ ಇದು ಪ್ರಧಾನವಾದ ಅಂಶ. ಯಾರೇ ಕಣ್ಣು ಬಿಟ್ಟು ನೋಡುವಾಗಲೂ ಕೂಡ ಇಡೀ ಅದಕ್ಕೆ ನೋಡಿ, ಇಡೀ ಜಗತ್ತಿನೊಳಗೆ ಕಣ್ಣಿನಲ್ಲಿ ಆಗತಕ್ಕಂತಹ ಹಾವಭಾವಗಳು ಇಡೀ ಮನುಷ್ಯನ ಅಳ್ಬಿಡ್ತು. ಸುಮ್ ಕೊಡ್ತಿಲ್ಲೋ ಅಂತ ಬಾಯಲ್ಲಿ ಅನ್ಬೇಕಾಗಲ್ಲ, ಕಣ್ಣು ಹಿಂಗೆ ಬಿಟ್ರೆ ಸಾಕು, ಓ ಅಪ್ಪ ಬೈತಾ ಇದ್ದಾನೆ ಸುಮ್ ಕೊಡ್ತಾರೋ ತಗೊಂಬ ಅಂತ ಕಣ್ಣಲ್ಲೇ ಆಡಿಸ್ತಾರೆ, ತಗೊಂಡೋಗ ಅವನು ಕೊಡೋನ್ ಸೌಜ್ಞೆ ಮಾಡ್ತಾರೆ ಎಲ್ಲ ಕಣ್ಣಿಂದ. ಏನು ದೇವರ ವೈಚಿತ್ರ ನೋಡಿ, ನಾವು ಉಪಯೋಗಿಸ್ತಾ ಇದ್ದೀವಿ ಆದರೆ ಅದರೊಳಗೆ ದೇವರ ಮರ್ಮವನ್ನು ನಾವು ತಿಳಿತಾ ಇಲ್ಲ. ದೃಷ್ಟಿ ವಜ್ರ ಸಮಾಧಾನದಿಂದ ನೋಡ್ತೇವೆ, ನಗತಾ ನಗತಾ ನೋಡ್ತೇವೆ, ಕಣ್ಣು ಅರಳಿಸಿ ನೋಡ್ತೇವೆ, ಕಣ್ಣು ಮುಚ್ಚಿಕೊಳ್ತೇವೆ, ಎಲ್ಲ ಹಾವಭಾವಗಳು ಕಣ್ಣಲ್ಲಿ ಇದೆ. ಆ ಕಣ್ಣಿನ ಹಾವಭಾವ ಮುಖದಲ್ಲಿ ಕಾಣಿಸ್ತದೆ, ಬೇಕಾದ್ರೆ ಪರೀಕ್ಷೆ ಮಾಡಿ ಕನ್ನಡಿ ಮುಂದೆ ನಿಂತುಕೊಂಡು ಅದನ್ನು ತೋರಿಸಿಕೊಟ್ರು. ಅಗಾಧಿ ಸಂಭೇದನ ದೃಷ್ಟಿ ವಜ್ರ. ಅಷ್ಟೇ ಅಲ್ಲ, ಕ್ಷಮಾ ಸುರೇಂದ್ರೋ ಅವತು ಮಾಂ ಸದಾ ಅಯಂ. ಕ್ಷಮಾ ಸುರೇಂದ್ರ
ಕ್ಷಮಾಗುಣದಲ್ಲಿ ಅತ್ಯಂತ ಉನ್ನತ ಸ್ಥಾನವನ್ನು ಪಡೆದವರು ಯಾರು ಅಂತಂದರೆ ರಾಘವೇಂದ್ರ ಸ್ವಾಮಿಗಳು. ಅಲ್ಲಿ ದೇವೇಂದ್ರ ಸುರೇಂದ್ರ ಅಂದರೆ ಸ್ವರ್ಗದಲ್ಲಿರತಕ್ಕಂತಹ ಇಂದ್ರ, ಅವನು ಯಾವ ರೀತಿಯಾಗಿ ಕ್ಷಮಾ ಇತ್ಯಾಕಾರಕವಾಗಿರ್ತಕ್ಕಂಥ ಸ್ವಭಾವವುಳ್ಳವನಾಗಿರ್ತಾನೆಯೋ ಹಾಗೆ ಈ ಭೂಲೋಕಕ್ಕೆ ಸುರೇಂದ್ರರು ಯಾರು ಅಂತಂದರೆ ರಾಘವೇಂದ್ರ ಸ್ವಾಮಿಗಳವರು. ಯಾತ್ರಲ್ಲಿ ಅಂತಂದರೆ ಕ್ಷಮಾಗುಣದಲ್ಲಿ. ಹಾ ಹಾ, ಇವರಿಗೆ ಎಲ್ಲಿಂದ ಬಂತ್ರಿ ಕ್ಷಮಾಗುಣ ಅಂತಂದರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ ದೇವಸ್ವಭಾವೋ ದಿವದ್ರಮೋಯಂ ಇಷ್ಟಪ್ರದೋ ಮೇ ಸದತಂ ಸಭೂಯ. ಅಂತಹ ಕ್ಷಮಾ ಸುರೇಂದ್ರರಾದ ರಾಘವೇಂದ್ರ ಸ್ವಾಮಿಗಳವರು ಮಾಂ ನನ್ನನ್ನು ಸದಾ ಅವತು ಯಾವಾಗಲೂ ಕೂಡ ನನ್ನನ್ನು ಕ್ಷಮಿಸ್ತಾ 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 ನನ್ನನ್ನು ರಕ್ಷಣೆ ಮಾಡಲಿ. ಯಾಕೆ ನಾವು ಕ್ಷಣಕ್ಕೆ ಅನಂತ ಅಪರಾಧ ಮಾಡೋರು. ಏನೋ ಗುರುವಾರ ಒಂದು ದಿವಸ ಬಂದು ನಮಸ್ಕಾರ ಹಾಕ್ಬಿಟ್ಟು ಕ್ಷಮಿಸಿ ಪಾಪರು, ಅವತ್ತಿನ ಕ್ಷಮಿಸಿರ್ತಾರೆ. ದಿನ ಮಾಡೋದೆಲ್ಲ ಯಾವಾಗ ಕ್ಷಮಿಸ್ಬೇಕು ಪಾಪ ಅವರು? ಯಾಕೆ ಅಷ್ಟು ಬೆಟ್ಟದಷ್ಟಿದೆ. ಒಂದು ಗುರುವಾರ ಒಂದು ದಿವಸ ಬಂದು ಕ್ಷಮಿಸೋಷ್ಟು ಪಾಪವನ್ನು ನಾವು ಮಾಡಿದರೆ ಗುರುವಾರ ಒಂದು ದಿವಸ ಬರಬೇಕು. ಆದರೆ ನಾವು ಮಾಡತಕ್ಕಂತಹ ಪಾಪ ಅನಂತ ಪಾಪಗಳಿದೆ. ದಿನ ಬಂದು ಅವ್ರ ಪಾದಕ್ಕೆ ಬಿದ್ದರೂ ರಾಘವೇಂದ್ರ ಸ್ವಾಮಿಗಳವರು ನಾವು ಮಾಡಿದ ಪಾಪವನ್ನು ಕ್ಷಮಿಸ್ತಾರಂತೆ, ನಮ್ಮನ್ನು ಉದ್ಧಾರವನ್ನು ಮಾಡ್ತಾರಂತೆ. ಅದಕ್ಕೆ ನೀವು ನಮ್ಮನ್ನು ಸದಾ ಯಾವಾಗಲೂ ಕೂಡ ರಕ್ಷಣೆ ಮಾಡಿ. ಇಂತಹ ಕ್ಷಮಾಗುಣ ರಾಯರಲ್ಲಿ ಹೇಗೆ ಬಂತು, ಹೇಗೆ ಬಂತು? ಎರಡು ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ರಾಘವೇಂದ್ರ ಹರಿಪಾದಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು ಶ್ರೀರಾಘವೇಂದ್ರ ಸಕಲ ಪ್ರಧಾತ ಅಂತ. ಈಗ ನಾನು ಎಲ್ಲವನ್ನ ನಿಮಗೆ ಕೊಡಬೇಕಾದ್ರೆ ನನ್ನ ಹತ್ರ ಬಂದಿದ್ರೆ ತಾನು ನಿಮಗೆ ಕೊಡಬಹುದು. ನನ್ನ ಹತ್ರನೇ ಬರದೇ ಇದ್ರೆ ನಿಮಗೆ ಕೊಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಕೊಡುವ ವ್ಯಕ್ತಿ ಹತ್ರ ಎಲ್ಲಿಂದ ಬಂತು ಅಂತಂದರೆ ಹರಿಪಾದಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ. ಭಗವಂತನ ದಿವ್ಯವಾದ ಪಾದ ಕಮಲಗಳನ್ನು ಆಶ್ರಯಿಸಿ ಭಗವಂತನ ಉತ್ಕೃಷ್ಟವಾದ ಸೇವೆಯನ್ನ ಮಾಡಿದ್ದರಿಂದ ಅವರು ಎಲ್ಲ ಸಂಪತ್ತುಗಳನ್ನು ಪಡ್ಕೊಂಡ್ಬಿಟ್ಟಿದ್ದ. ಅದಕ್ಕೆ ಮೇಲಿಂದ ಮೇಲೆ ಹೇಳ್ತಿರ್ತೀನಿ, ಈ ಚಿಕ್ಕ ಅಂಗಡಿ ಒಂದು ದಿನಸಿ ಅಂಗಡಿಗೆ ಹೋದ್ರೆ ಅವನು ಅಕ್ಕಿ ಕೊಡ್ತಾನೆ, ಬೇಳೆ ಕೊಡ್ತಾನೆ. ನಮ್ಗೇನಾರ ಮೆಡಿಸನ್ ಬೇಕಂದ್ರೆ ತಿರ್ಗಾ ಮೆಡಿಕಲ್ ಶಾಪ್ ಹೋಗ್ಬೇಕು, ಅಂದ್ರೆ ಒಂದು ಖರ್ಚಿಫ್ ಬೇಕಾಗಿದ್ರೆ ತಿರ್ಗಾ ಬಟ್ಟೆ ಅಂಗಡಿಗೆ ಹೋಗ್ಬೇಕು. ಅದಕ್ಕೆ ಏನ್ ಮಾಡ್ಬಿಟ್ರು, ದೊಡ್ಡ ದೊಡ್ಡ ಮಾಲ್ ತೆಗೆದ್ಬಿಟ್ರು ಎಲ್ಲ ಅಲ್ಲೇ. ನೀವೊಮ್ಮೆ ಒಳಗೆ ಹೋಗ್ಬಿಟ್ರೆ ನಾಲ್ಕೈದೆ ಫ್ಲೋರ್ ಇರುತ್ತೆ, A to Z ಎಲ್ಲ ತಗೊಂಡು ಬಂದ್ಬಿಡೋದು. ಅವನಿಗೆಲ್ಲಿಂದ ಬಂತು? ಅವನ್ನೆಲ್ಲ ಮಾರ್ಕೆಟಿಗೆ ತಂದಿಟ್ಟಿದ್ದ. ಹಾಗೆ ರಾಯರ ಹತ್ರ ಹೋದರೆ ಎಲ್ಲ ಕೊಡೋರಿದ್ದಾರೆ, ಅವ್ರ ಹತ್ರ ಎಲ್ಲಿಂದ ಬಂತು ಅಂದರೆ ಭಗವಂತನ ದೊಡ್ಡ ನಿಧಿ. ಅವನೇನು ಮಾಡಿದ, ತನ್ನ ಪಾದ ಕಮಲಗಳನ್ನು ಸೇವೆ ಮಾಡ್ತಾ ಇರತಕ್ಕಂಥ ರಾಯರಿಗೆ ಎಲ್ಲ ಸಂಪತ್ತನ್ನು ಕೊಟ್ಬಿಟ್ಟ. ಅವರೇನು ಮಾಡಿದ್ರು, ಆ ಸಂಪತ್ತುಗಳನ್ನು ನಮಗೆಲ್ಲ ಹಂಚ್ತಾ ಬಂದರು. ಅದಕ್ಕೆ ಕೇಳುವಾಗ ಏನು ಕೇಳಬೇಕು? ಒಂದೊಂದು ಕೇಳಿದ್ರೆ ಒಂದೇ ಕೊಡ್ತಾರೆ, ಎರಡು ಕೇಳಿದ್ರೆ ಎರಡೇ ಕೊಡ್ತಾರೆ, ಹತ್ತು ಕೇಳಿದ್ರೆ ಹತ್ತೇ ಕೊಡ್ತಾರೆ. ಸಕಲ ಸಂಪತ್ತುಗಳು ಇರುವ ವ್ಯಕ್ತಿ ಹತ್ತಿರ ಹೋಗಿ ಎಲ್ಲ ಸಂಪತ್ತುಗಳು ಬೇಕು ಅಂತ ಬೇಡ್ಕೊಳ್ಳೋದು ಹೇಗಿದೆ, ಒಂದೆರಡು ಕೇಳೋದು ಹೇಗಿದೆ ಲೆಕ್ಕ? ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್. ಸಮಸ್ತ ಸಂಪತ್ತು ಅನ್ನೋ ಶಬ್ದಕ್ಕೆ ಅರ್ಥವೇನು? ಎಲ್ಲ ಸಂಪತ್ತು, ಅನುಗ್ರಹ ಮಾಡುವ ಸಂಪತ್ತು, ಅನುಗ್ರಹ ಮಾಡಿಸಿಕೊಳ್ಳುವ ಸಂಪತ್ತು, ಬೇಡದ್ದನ್ನು ಕೊಡತಕ್ಕಂತಹ ಸಂಪತ್ತು, ಬೇಡಿದ್ದನ್ನು ಬೇಕಾದದನ್ನು ಪಡೆದುಕೊಳ್ಳುವ ಸಂಪತ್ತು. ಇವತ್ತು ರಾಯರ ಗ್ರಂಥವರ ಕೂತಾಗ ನನಗೆ ಟಿಕರಾಯರ ವಾಕ್ಯ ಸ್ವಲ್ಪ ಯಾಕೋ ಹಿಂದೆ ಮುಂದಾಗ್ತಿದೆ ಅಂತಂದರೆ ಅಲ್ಲಿ ರಾಮ ಬಂದು ಕಿವಿಯಲ್ಲಿ ಹೇಳುವ, ಬರ್ಬಿಡೋರು ರಾಯರು ಸಕಲ ಸಂಪತ್ತು. ಯಾಕೆ ಪ್ರೇರಣೆ ಮಾಡೋರು ಯಾರು? ಮತ್ತೆ ಯಾರು ಪ್ರೇರಣೆ ಮಾಡ್ತಾರೆ? ದೇವರೇ. ಹೀಗಾಗಿ ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್ತು. ನಾವು ಕೇಳ್ತಿರ್ತೀವಿ, ಏ ಇವರು ಭಾರಿ ಹೇಳಿದ್ರು, ಚಂದ ಹೇಳಿದ್ರು, ಇವ್ರು ಈ ಇವ್ರು ಹೆಂಗೆ ಕೇಳಿದ್ರು, ಅವ್ರು ಯಾಕೆ ಹೇಳಿಲ್ಲ ಅಂತೆಲ್ಲ ಚರ್ಚೆ ಮಾಡ್ತಿರ್ತೀವಲ್ಲ, ಎಲ್ಲಿಂದ ಯಾರೇ ಹೊಳಿತದೆ? ಯಾರು ಯಾರು ಏನು ಬರೆದಿಟ್ಟುಕೊಂಡು ಬಂದು ಹೇಳಕ್ಕೆ ಸಾಧ್ಯವಿಲ್ಲ ಅಥವಾ ಓದಿದ್ದಲ್ಲೇ ಹೇಳಕ್ಕೆ ಸಾಧ್ಯವಿಲ್ಲ. ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್ತು. ಅದಕ್ಕೆ ಒಮ್ಮೆ ಅತ್ಯಂತ ಆತ್ಮೀಯರು ಸ್ವಾಮಿಗಳು ಕೇಳದಂತೆ, ಉತ್ತರಾಯಣ ಸ್ವಾಮಿಗಳು, ಇಷ್ಟೆಲ್ಲ ನೀವೇನೇನೋ ಎಷ್ಟು ಎಲ್ಲ ತಂದು ತಂದು ಹಾಕ್ತಿದ್ದೀರಿ, ಎಲ್ಲೆಲ್ಲದೋ ಕೂಡಿಸಿ ಹೇಳ್ತಿದ್ದೀರಿ. ಅವ್ರ ಶಿಷ್ಯ ಕೇಳಿದ ಪಾಠ ಹೇಳುವಾಗ, ನೀವೆಲ್ಲಿಂದ ಹೇಳಿ ತಂದು ಹಾಕ್ತೀರಿ ಇವೆಲ್ಲ, ಹೆಂಗೆ ಬರ್ತದೆ? ಹಾಗೆ
ರಹಸ್ಯ ಹೇಳಬಾರದು, ಆದರೆ ಈಗೇನು ಎಲ್ಲರೂ ಗೊತ್ತೇ ಆಗ್ಬಿಟ್ರೆ, ಒಂಥರ ಓಪನ್ ಸೀಕ್ರೆಟ್ ಇದ್ದಂಗೆ. ಅವ್ರು ಹೇಳಿದ್ರು, ನಾ ಏನು ಹೇಳಬೇಕು ಅಂತ ವಿಚಾರ ಮಾಡಿರಲ್ಲ, ಏನೂ ಗೊತ್ತಿರಲ್ಲ. ಪೂಜೆ ಮಾಡೋ ಕಾಲಕ್ಕೆ ರಾಮದೇವಪಾದ ಮುಟ್ಟಿ ಕೇಳ್ಬಿಡ್ತೀವಿ, ಸ್ವಾಮಿ ನೀ ಏನು ಹೇಳಿಸ್ತೀಯೋ ಹೇಳಿಸು. ಕೂತಾಗ ರಾಮನ ಪ್ರೇರಣೆ ಇದು ಅವರದೊಂದಾಯಿತು. ಪ್ರತಿಯೊಬ್ಬ ಪ್ರವಚನಕಾರರ ಪ್ರತಿಯೊಬ್ಬ ವ್ಯಕ್ತಿಯ ಹಣೆ ಬರಹ ಇದು, ಅದನ್ನು ನಾವು ನಮ್ಮದು ಅಂತ ತಿಳ್ಕೊಂಡಿದ್ದೀವಷ್ಟೇ. ನಾವೆಷ್ಟು ಓದ್ಕೊಂಬಂದಿರ್ತೀವಿ ಬೇಕಾದ್ರೆ ಪುಸ್ತಕ ತೆಗೆದು ನಿರೂಪಣೆ ಮಾಡಬಹುದು ಬೇಕಾದ್ರೆ, ಆದರೆ ಅವತ್ತು ಅಷ್ಟು ಅದನ್ನು ಹಾಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ, ಯಾರೂ ಹೇಳಿಕ್ಕೆ ಸಾಧ್ಯವಿಲ್ಲ. ದೊಡ್ಡ ದೊಡ್ಡ ಪಂಡಿತರಿಂದ ಆರಂಭ ಮಾಡಿಕೊಂಡು ಚಿಕ್ಕ ಚಿಕ್ಕ ಈಗಿನ ವಿದ್ಯಾರ್ಥಿಗಳವರೆಗೂ ಕೂಡ ಬೇಕಾದ್ರೆ ಲೆಕ್ಕ ಎಲ್ಲಿದೆ ಸಾಮರ್ಥ್ಯ ಅಂದರೆ ಈ ವೇದವ್ಯಾಸ ದೇವರ ಪೀಠದ ಸಾಮರ್ಥ್ಯ. ಕೂತಾಗ ಪ್ರೇರಿಸುವ, ಹೊಳಿಸುವ, ವ್ಯಾಖ್ಯಾನಿಸುವ, ನೆನಪಿಸುವ ಪ್ರತಿಯೊಂದು ಚಟುವಟಿಕೆಯು ಭಗವಂತನಿಂದ ಬರ್ತದೆ. ಅದಕ್ಕೆ ಅವನನ್ನು ಆಶ್ರಯಿಸಿ ಅವನೇ ನಿಮಗೆ ನಿಷೇವಣಾಲಬ್ಧ ಸಮಸ್ತ ಸಂಪತ್ತು. ಅವನನ್ನು ಹಿಡಿದರೆ ನಿಮಗೆ ಎಲ್ಲ ವಿಧವಾಗಿರ್ತಕ್ಕಂಥ ಸಂಪತ್ತುಗಳನ್ನು ಕೂಡ ಕೊಡ್ತಾನೆ. ಅಂತಹ ಸಂಪತ್ತನ್ನು ಪಡೆದ, ಹಿಂದೆ ಹೇಳಿದ್ರಿ ಬಹಳ ಕ್ಷಮವನ್ನು ಮಾಡ್ತಾರೆ ರಾಯರು ಅಂತ, ಈ ಸಂಪತ್ತು ಎಲ್ಲಿಂದ ಬಂತು ಅಂತಂದೆ, ದೇವಸ್ವಭಾವ. ಇದು ದೇವತೆಗಳ ಸ್ವಭಾವ, ಕ್ಷಮಿಸಿ ಕ್ಷಮಿಸಿ ಕ್ಷಮಿಸೋದು ದೇವಸ್ವಭಾವ. ದೇವಸ್ವಭಾವ ಅಂದರೆ ಸಾತ್ವಿಕರ ಸ್ವಭಾವ. ನಾವೆಲ್ಲಿ ದಿನ ಭೂತಾಯಿ ನಮಸ್ಕಾರ ಮಾಡ್ತೀವಿ, ಎಲ್ಲಿ ನಾವು ತತ್ವವಿಭಿನ್ನ ದೇವತೆಗಳಿಗೆ ನಮಸ್ಕಾರವನ್ನು ಮಾಡ್ತೀವಿ, ಸುಮ್ಮನೆ ಮಾಡೋರು ಹಿಂಗೆ ಹಿಂಗೆ ಅಂತಿರ್ತೀವಿ, ಓಡ್ತಿರ್ತೀವಿ ಬೆಳಗ್ಗೆ 8 ಗಂಟೆಗೆ ಆಫೀಸ್ಗೆ ಹೋಗಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಪಾಠ ಹೇಳಕ್ಕೆ ಹೋಗಬೇಕು, ಅಥವಾ ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಂತ ಒಂದಿಸೂ ಚೆನ್ನಾಗಿ ನಾನು ನಮಸ್ಕಾರ ಮಾಡಿಲ್ಲ, ಒಂದು ಚೆನ್ನಾಗಿ ಅವರನ್ನು ಪೂಜೆ ಮಾಡಿಲ್ಲ, ಆದರೂ ಅವರೆಲ್ಲರೂ ನಾವು ಮಾಡಿದ್ದನ್ನು ಕ್ಷಮಿಸಿ 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 ಕ್ಷಮಿಸಾಗ್ತದೆ. ಇದರ ಯಾರ ಸ್ವಭಾವ? ಇದು ದೇವತೆಗಳ ಸ್ವಭಾವ. ದೇವಸ್ವಭಾವೋ ದಿವಜತ್ರಮೋಯಂ, ಇದು ದೇವತೆಗಳ ಸ್ವಭಾವ. ದೇವತೆಗಳ ಸ್ವಭಾವ ನಿಮಗೆ ಹೆಂಗೆ ಬಂತು ಮನುಷ್ಯ ಲೋಕದಲ್ಲಿ ಅಂತಂದ್ರೆ, ಅವ್ರು ಹೇಳಿದ್ರು 3 ಅವತಾರದಲ್ಲೂ ಪಡ್ಕೊಂಡೆ ಅಂತಂದ್ರು. ಏನದು? ಒಂದು ನರಸಿಂಹದೇವರನ್ನು ನೋಡಿದೆ, ಎಂಥ ಕ್ಷಮಾಗುಣ. ನಮ್ಮಪ್ಪ ಇಡೀ ಜೀವನ ಪೂರ್ತಿ ನರಸಿಂಹನನ್ನ ಅರ್ಥಾತ್ ಭಗವಂತನನ್ನ ಮೊದಲಿಂದ ಆರಂಭ ಮಾಡಿಕೊಂಡು ಕೊನೆ ತನಕ ಸಾಯೋವರೆಗೂ ದ್ವೇಷ ಮಾಡಿದ, ಕೊನೆಗೂ ಭಗವಂತ ಅವನನ್ನು ಕ್ಷಮಿಸ್ಬಿಟ್ಟ. ಕೇಳ್ಕೊಂಡ್ರಲ್ಲ ಪ್ರಹ್ಲಾದರಾದರು, ಅಪ್ಪ ನರಸಿಂಹ ನಮ್ಮಪ್ಪ ಏನೋ ತಿಳಿದೆ ತಪ್ಪು ಮಾಡಿದ್ದಾನೆ, ತಕ್ಷಣ ಇನ್ನಂಥ ಮಗ ಹುಟ್ಟಿದ್ರಿಂದ 7 ತಲೆ ಉದ್ಧಾರವಾಯಿತು ಅಂತ, ನನ್ನ ವಂಶವನ್ನೇ ಉದ್ಧಾರ ಮಾಡಿದ ನರಸಿಂಹ, ಅವನಲ್ಲಿರ್ತಕ್ಕಂಥ ಕ್ಷಮಾಗುಣವನ್ನು ಕಂಡು ನಾನು ತಿಳ್ಕೊಂಡೆ ಇದೇ ದೊಡ್ಡ ಸಂಪತ್ತು ಅಂತ. ಹೀಗಾಗಿ ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್ತು. ಆ ನರಸಿಂಹದೇವರ ಪಾದವನ್ನು ಕಂಡು ಅವರನ್ನು ಸ್ತೋತ್ರವನ್ನು ಮಾಡಿದ ಪುಣ್ಯದ ಪ್ರಭಾವದಿಂದ, ಅವ ನಮ್ಮಪ್ಪನ ಕ್ಷಮಿಸಿದ ಕ್ಷಮಾಗುಣದಿಂದ ನಾನೂ ಕಲ್ತುಕೊಂಡೆ ಕ್ಷಮಾಗುಣವನ್ನು. ನೋಡಿ, ನಾವು ತುಂಬ ಜನಕ್ಕೆ ಬೈತಾ ಇರ್ತೀವಿ, ಅವನು ಯಾವಾಗಲೂ ಸಿಡುಕ, ಅವನ ಸ್ವಭಾವನೆ ಹಾಗೆ ಅಂತ. ಸ್ವಭಾವಕ್ಕೆ ನಾವು ತಿದ್ದುಕೊಳ್ಳುವುದಕ್ಕೆ ಪ್ರಯತ್ನವನ್ನು ಪಟ್ಟರೆ ತಿದ್ದುಕೋಬಹುದು, ಕಲ್ತ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಟ್ಟರೆ ಕಲ್ತ್ಕೋಬಹುದು. ತುಂಬ ಜನ ಹೇಳ್ತಿರ್ತಾರೆ ಅವನು ಯಾವಾಗಲೂ ಹಾಗೆಪ್ಪ, ಅವನೊಂದು ಚೂರು ಕ್ಷಮಿಸಲ್ಲ. ಯಾಕೆ ಕ್ಷಮಿಸಲ್ಲ? ಭಗವಂತನಂಥ ದೊಡ್ಡ ವ್ಯಕ್ತಿ ಭಗವಂತ ಕ್ಷಮಿಸ್ತಾ ಇದ್ದಾನೆ. ಕ್ಷಮಿಸೋದನ್ನು ಕ್ಷಮಿಸ್ತಾನೆ, ಮತ್ತೆ ಎಲ್ಲನ ಕ್ಷಮಿಸಲ್ಲ. ಕ್ಷಮಿಸಲು ಯೋಗ್ಯವಾದದ್ದನ್ನೇ ಕ್ಷಮಿಸ್ತೇ ಇರತಕ್ಕಂಥ ಜನ ಇದ್ದಾರೆ. ಅದಕ್ಕೆ ರಾಯರು ಹೇಳ್ತಾ ಇದ್ದಾರೆ, ನಾನು ಕಲಿತದ್ದು ಮೊದಲನೆಯದು ಕ್ಷಮಾಗುಣ ನರಸಿಂಹಾವತಾರದಿಂದ, ಎರಡನೆಯದು ಕೃಷ್ಣನ ಅವತಾರದಿಂದ. ನಾನು ಏನು ಪುಣ್ಯ ಮಾಡಿದ್ದೆ ಅಂತ ನನ್ನ ಎದುರಿಗೆ ಬಂದು ನರ್ತನ ಮಾಡಿಬಿಟ್ಟ, ಅವಾಗ ಸಿಟ್ಟು ಮಾಡಿಕೊಂಡು ಕೊಂದು ಹಾಕ ಹೋದ ವ್ಯಕ್ತಿ, ನಾನು ವ್ಯಾಸರಾಜರಾದಾಗ ಚಿಕ್ಕ ಕೂಸು, ಏನು ದೊಡ್ಡ ಪಂಡಿತನಾಗಿದ್ದ, ಆಗಲೇ ನ್ಯಾಯಾಮೃತ ತರ್ಕತಾಂಡವ ಚಂದ್ರಿಕ ಬರೆದಿದ್ದ, ಏನು ಮಾಡಿದ್ದೆ ನಾನು, ಇನ್ನು ಕಲಿಯುವುದಕ್ಕೆ ಹೋಗಿರ್ತಕ್ಕಂಥ ಆಟವಾಡುವ ವಯಸ್ಸಿನಲ್ಲಿ ನನ್ನ ಎದುರಿಗೆ ಬಂದು ನಾನು ಮಾಡಿದ ಅನಂತ ಅಪರಾಧಗಳನ್ನು ಕ್ಷಮಿಸಿ ನನ್ನ ಎದುರಿಗೆ ಕುಣಿದು ಬಿಟ್ಟಲ್ಲ, ಆ ನರ್ತನವನ್ನು ಕಂಡ ನಾನು ಕಂಡದ್ದು ಏನು ಅಂತಂದರೆ ಕ್ಷಮಾಗುಣ. ದೇವರು ಈ ಚಿಕ್ಕ ಹುಡುಗ ಸಾಲಿಗ್ರಾಮ, ಸಾಲಿಗ್ರಾಮ ಮೈಲಿಗೆಯಲ್ಲಿ ಮುಟ್ಟಿದ್ರೆ ಬೈತಾರೆ, ಹಾಗೆ ಹೀಗೆ ಎಡಗೈಲಿ ಹಿಡ್ಕೊಂಡ್ರೆ ಬೈತಾರೆ, ಅಂತರ ತೆಗೆದುಕೊಂಡು ತಾಳವನ್ನು ಹಾಕ್ತಾ ಇದ್ರು, ಅದನ್ನೂ ಕೂಡ ಕ್ಷಮಿಸಿ ನನಗೆ ದರ್ಶನ ಭಾಗ್ಯವನ್ನು ಕೊಟ್ಟು ನನ್ನ ಮುಂದೆ ಕುಣದ್ದಲ್ಲ, ಅವನಲ್ಲಿರತಕ್ಕಂತಹ ಕ್ಷಮಾಗುಣ ಅದನ್ನು ನಾನು ನೋಡಿ ಕಲ್ತ್ಕೊಂಡೆ, ನಾನೂ ಕ್ಷಮಾವಂತನಾಗಬೇಕು ಅಂತ. ನೋಡಿ, ನಾವು ಪ್ರತಿಯೊಬ್ಬ ಮನುಷ್ಯರಲ್ಲೂ ಒಂದೊಂದು ಗುಣ ನಿಶ್ಚಿತವಾಗಿ ಇರ್ತದೆ, ಅದು ನಮಗೆ ಗೊತ್ತಾಗಲ್ಲ, ಇನ್ನೊಬ್ಬರಿಗೆ ಗೊತ್ತಾಗ್ತದೆ. ಅವರು ನೋಡಿ ನಮಗೆ ಫೈಂಡ್ ಔಟ್ ಮಾಡಿ ಹೇಳ್ತಿರ್ತಾರೆ, ನೀವು ತುಂಬ ತ್ಯಾಗಿಗಳ್ರಿ, ತುಂಬ ತ್ಯಾಗಿಗಳು ಅಂತ.
ಯಾಕೆ ಎಲ್ಲೋ ಒಂದು ಹತ್ತು ಕಡೆ ಅವರು ದುಡ್ಡು ಕೊಟ್ಟಿರ್ತಾರೆ ನೋಡಿ ಸಂತೋಷಪಟ್ಟು ಹೇಳ್ತಿರ್ತಾರೆ, ನಿಮ್ಮಷ್ಟು ನಮಗೆ ಮನಸ್ಸು ಬರಲ್ಲ. ಆ ಮಾತು ಹೇಳುವ ಬದಲು ನಿಮ್ಮನ್ನು ನಾವು ನೋಡು ಕಲ್ತೀವಿ ಅಂತ ಯಾಕೆ ಆಗಬಾರ್ದು? ಜಸ್ಟ್ ಫಸ್ಟ್ ಚೇಂಜ್, ಸ್ಮಾಲ್ ಚೇಂಜ್. ಏನ್ರಿ ನೀವು ಪ್ರತಿ ರಾರಾರಾಧನೆಗೂ ಮೂರು ಸೋನೂ ಬಡಿಸ್ತೀರಿ, ನಮ್ಗೆ ಆಗೋದೇ ಇಲ್ಲಪ್ಪ. ಆಗೋದಿಲ್ಲ, ನೀನು ಯಾಕೆ ತಿಳ್ಕೊಂಡು ಆಗಲ್ಲ ಅಂತ? ತಗೋ ಒಂದು ಜಗ್ ತಗೋ, ನೀರು ಬಡಿಸು. ಬಡಿಸುವಾಗ ವಿಷ್ಣು ವಿಷ್ಣು ವಷಟ್ಕಾರ, ದಯವಿಟ್ಟು ತಪ್ಪು ತಿಳಿಬೇಡಿ, ನಮ್ಮ ಗುರುಗಳು ಹಾಗೆ ಕೊಟ್ಟ ಮಾರ್ಗ. ನೂರಾರು ವಿದ್ಯಾರ್ಥಿಗಳಿಗೆ ಬಡಿಸುವಾಗ ನಮ್ಮ ಒಬ್ಬ ವಿದ್ಯಾರ್ಥಿ ಚಪಾತಿನ ಬರಬರ ಹಿಂಗೆ ಹಾಕೊಂಡು ಹೋದ, ನಾ ಎದುರು ಊಟಕ್ಕೆ ಕೂತಿದ್ದೆ, ಪುಣ್ಯಕ್ಕೆ ಕರೆದ್ರು, ಕರೆದು ಹೇಳಿದ್ರು, ಹೇ ಮುಕ್ತಾಳ, ಇಷ್ಟು ಜನ ಶಾಸ್ತ್ರವನ್ನು ಅಧ್ಯಯನ ಮಾಡುವ ನೂರಾರು ಜನ ಪಂಡಿತರು ಕೂತಿದ್ದಾರೆ, ಅವರಿಗೆ ನೀ ಹಿಂಗೆ ಎಸ್ಕೊಂಡು ಹೋಗ್ತಿದ್ಯಲ್ಲ, ಏನು ಪುಣ್ಯ ಬರುತ್ತೆ ಹಿಂಗೆ ಅಂದರು. ಒಬ್ಬೊಬ್ಬರಲ್ಲೂ ಭಗವಂತ ರೂಪವನ್ನು ತಿಳಿದು ಪ್ರೀತಿಯಿಂದ ಬಡಿಸು ಅಂದರು. ಅದು ನೋಡಿ ಬಡಿಸಬೇಕಾದ್ರೆ ಬೇಕಾಗಿರೋದು. ಆಗ ಭಗವಂತನ ಪ್ರಸಾದಕ್ಕೆ ಒಂದು ಅರ್ಥ ಇರ್ತದೆ. ಇಟ್ ಈಸ್ ನಾಟ್ ಎ ಬಿಸ್ನೆಸ್, ಬಿಸ್ನೆಸ್ ಅಲ್ಲ. ಬಡಿಸುವವನು ನಾವು ಏನ್ರಿ ಹಾಕದ್ ಹೋಗ್ಬಿಟ್ರೆ ಅಂತ ರೇಗ್ತಿರ್ತೀವಿ, ಸಿಡಕ್ತಿರ್ತೀವಿ. ಇಬ್ಬರದು ತಪ್ಪಿದೆ, ಕೂತೋರ್ದು ತಪ್ಪಿರ್ತದೆ, ಬಡಿಸೋರ್ದು ತಪ್ಪಿರ್ತದೆ. ಬಡಿಸೋರು ನಿಧಾನಕ್ಕೆ ಪ್ರೀತಿಯಿಂದ ಬಡಿಸ್ಬೇಕು. ಊಟ ಮಾಡ್ತಿರೋರು ಪ್ರಸಾದ ಸ್ವೀಕಾರ ಮಾಡ್ತಿರೋರು ಭಗವಂತನ ಪ್ರಸಾದ ಅಂತ ಭಕ್ತಿಯಿಂದ ಸ್ವೀಕಾರ ಮಾಡ್ಬೇಕು. ತನ್ನ ಹತ್ರ ಏನು ಬರುತ್ತೆ ಅದು ಸ್ವೀಕಾರ ಮಾಡಿದ, ಇದು ಪ್ರಸಾದ. ಮನೆಗೆ ಹೋಗಿ ಬೇಕಾದ ಮಾಡ್ಕೊಂತೀನಿ ಯಾರು ಕೇಳ್ತಾರೆ ನಿಮಗೆ? ಮಠಕ್ಕೆ ಬಂದಾಗ ನನಗೆ ಅಷ್ಟಾಕೋದ್ರು ಇಷ್ಟಾಕೋದ್ರು ಯಾಕೆ? ಒಳಗಿನ ಕಷ್ಟಗಳು ನಮಗೆ ಗೊತ್ತಾ? ದಯವಿಟ್ಟು ತಪ್ಪು ತಿಳಿಬೇಡಿ. ಒಂದು ದಿವಸ ಅಡುಗೆ ಮನೆಯಲ್ಲಿ ಬೆಂದು ನೋಡಿ, ಅಡುಗೆಯವರ ಕಷ್ಟ ಗೊತ್ತಾಗುತ್ತೆ. ಊರಿಗೆ ಬಿಸಿಲು, ಹೊಗೆ ಹೋಗ್ತಿರಲ್ಲ, ಕಟ್ಟಿಗೆ ಹತ್ತುತ್ತಿರಲ್ಲ, ಏನು ಒಂದು ಬಟ್ಲಲ್ಲಿ ಅನ್ನ ಮಾಡದ, ನೂರಾರು ಕೆಜಿ, ಒಂದು ಕ್ವಿಂಟಲ್ ಎರಡು ಕ್ವಿಂಟಲ್ ಅನ್ನ ಮಾಡಬೇಕು, ಬೇಳೆ ಬೇಯಿಸ್ಬೇಕು, ಉಪ್ಪು ಖಾರ ಹಾಕ್ಬೇಕು, ತಿನ್ನಕ್ಕಿರಲ್ಲ, ಕುಡಿಯಕ್ಕಿರಲ್ಲ, ಎತ್ತಕ್ಕಿರಲ್ಲ, ಹುಷಾರಿರಲ್ಲ, ಜೀವನ ನಡೆಸ್ಬೇಕು. ಬದುಕೋಸ್ಕರ ಬರ್ತಿರ್ತಾರೆ, ಆರಾಧನೆ ಅಂತ ಸೇವೆ ಮಾಡಕ್ಕೆ ಬರ್ತಿರ್ತಾರೆ. ಈ ಎಲ್ಲ ವಿಚಾರವನ್ನು ತಲೆ ಇಟ್ಟುಕೊಂಡು ನಮಗೆ ನಾವು ಡಿಸಿಪ್ಲೀನ್ ಆದರೆ ಎಷ್ಟು ನಮ್ಮ ಮಾಧವ ಸಮಾಜ ಉದ್ಧಾರವಾಗುತ್ತೆ. ಪ್ರಸಾದ ಪ್ರತಿಯೊಬ್ಬರಿಗೂ ಸಿಗತ್ತೆ, ಯಾರು ಬೈದು ಕಳಿಸಲ್ಲ. ನಾವು ನಿಜ ಪ್ರಸಾದಕ್ಕೋಸ್ಕರ ಹಾತರೋಣ, ಆದರೆ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರದು. ಪ್ರಸಾದ ಕೊಟ್ಟಿದ್ದನ್ನು ಪ್ರಸಾದ ಅಂತಲೇ ಸ್ವೀಕಾರವನ್ನು ಮಾಡಬೇಕಲ್ಲ. ಆ ಭಾವನೆ, ಆ ಸ್ವಭಾವವನ್ನು ನಮ್ಮಲ್ಲಿ ಇದ್ದರೆ ಬಹಳ ಸಂತೋಷ, ಇಲ್ಲದಿದ್ದರೆ ಇನ್ನೊಬ್ಬರನ್ನು ನೋಡಿ ಕಲಿಯೋಣ. ಅದು ನಮ್ಮಲ್ಲಿ ಇಲ್ಲ, ಇನ್ನೊಬ್ಬರಲ್ಲಿದೆ, ಹೊಗಳೋಣ. ಹೊಗಳುವುದರ ಜೊತೆಗೆ ಕಲಿಯೋಣ, ಇನ್ನೊಬ್ಬರಿದ್ದರೆ ಕಲಿಸೋಣ. ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ, ನಮ್ಮ ಆಪ್ತರಿಷ್ಟರಿಗೆ ಒಂದು ನಿಮಿಷ ಸಹನೆಯಿಂದ ಕೂತ್ಕೊಳ್ಳಿ ಅಂತ ಹೇಳಿ ನಾವು ಸಹನೆಯಿಂದ ಇರೋಣ. ದಾಸರು ಹೇಳ್ತಾರಲ್ಲ, ಸಾವಧಾನದಿಂದಿರು ಮನವೆ, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಿಲ್ವಾ? ಹುಟ್ಟಿಸಿದ ದೇವರಿಗೆ ಸರ್ವಜ್ಞ ಅಂತ ಇಷ್ಟೆಲ್ಲ ನಾವೇ ಕುಣಿದಾಡ್ತೀವಿ, ದೇವರಿಗೆ ನಮಗೆ ಊಟ ಹಾಕ್ಸೋದು ಗೊತ್ತಿಲ್ವಾ? ಕಾಲಕಾಲಕ್ಕೆ ನಮ್ಗೆ ಏನು ಕೊಡಬೇಕು ಗೊತ್ತಿಲ್ಲ ಅವನಿಗೆ. ಅದನ್ನು ಕಲಿಬೇಕಾದ್ರೆ ರಾಘವೇಂದ್ರ ಸ್ವಾಮಿಗಳಂತಹ ಜ್ಞಾನಿಗಳು, ನಾನು ಭಗವಂತನ ನೋಡಿ ಒಂದು ಗುಣವನ್ನು ಕಲಿತೆ, ಅನಂತ ಗುಣಗಳಿರ್ತಕ್ಕಂಥ ಭಗವಂತನಿಂದ ನಾವು ಅನೇಕ ಗುಣಗಳನ್ನು ಕಲಿಬಹುದಾಗಿದೆ. ಅದನ್ನು ನಾವು ಹುಡುಕಿ ಎಂದ ಶಬ್ದಕ್ಕೆ ನಮಗೆ ಯೋಗ್ಯತಾನುಸಾರವಾಗಿ ಅದು ಇದೆ, ಅದನ್ನು ನಾವು ಅದನ್ನು ಫೈಂಡ್ ಔಟ್ ಮಾಡಿ ಹೇಗನ್ನು ಸ್ವೀಕಾರ ಮಾಡಬೇಕು, ತೆಗೆದುಕೊಂಡು ಆ ಗುಣವನ್ನು ನಾವು ಸಂಪಾದನೆ ಮಾಡಿದರೆ, ಒಬ್ಬೊಬ್ಬರಲ್ಲಿ ಒಂದೊಂದು ಗುಣ ಇರ್ತದಲ್ಲ, ಎಲ್ಲರಲ್ಲಿರೋ ಗುಣವನ್ನು ನಾವು ಕಲಿತಾ ಹೋದರೆ ನಮ್ಮಲ್ಲಿ ಎಷ್ಟು ಗುಣ ಬಂತು ನೋಡಿ. ಅದು ಬರಬೇಕಾದ್ರೆ ರಾಘವೇಂದ್ರ ಸ್ವಾಮಿಗಳು ಹೇಳಿದರು, ದೇವಸ್ವಭಾವೋ ದೇವದತ್ ದಿವಜ್ಜುರ್ಭೋಯಂ ಇಷ್ಟಪ್ರದೋಮಿ ಸತತಂಸ ಭೂಯ. ಆ ಒಂದು ಗುಣವನ್ನು ನಾನು ನರಸಿಂಹಾವತಾರದಲ್ಲೂ ಕಲಿತೆ, ಕೃಷ್ಣಾವತಾರದಲ್ಲೂ ಕಲಿತೆ, ರಾಮಾವತಾರದಲ್ಲೂ ಕಲಿತೆ. ರಾಮನ ಗುಣಗಳನ್ನು ರಾಮಾಯಣ ಓದ್ತಾ ಕೂತಿದ್ರೆ ಏನು ರಾಮನ ಗುಣ? ಎಲ್ಲೋ ವಯಸ್ಸಾದರಲ್ಲೊಬ್ಬರು ಕೂತಿದ್ರೆ ರಾಮ ತಾನು ರಾಜ ಅಂತ ಅವರ ಮುಂದೆ ಟಿವಿಯಿಂದ ಹೋಗದೇನೆ ಪ್ರೀತಿಯಿಂದ ಮುದುಕರ ವಯಸ್ಸಾದ್ರ ಹತ್ರ ಹೋಗಿ ಮಾತನಾಡಿಸಿ ಅವರ ಅನುಕೂಲ ಅನಾನುಕೂಲಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಂತೆ. ಹುಡುಗರು ಬಂದಾಗ ಹುಡುಗರಿಗೆ ತಕ್ಕಂತೆ ಮಾತಾಡ್ದಂತೆ, ಮಕ್ಕಳು ಬಂದಾಗ ಮಕ್ಕಳ ತಕ್ಕಂತೆ ಮಾತಾಡ್ತಿದ್ದಂತೆ. ಇದು ರಾಮನ ಗುಣ. ಇದನ್ನು ಕಲೀಲಿಕ್ಕೆ ನಮಗೇನು
ದುಡ್ಡು ಕೊಡಬೇಕಾಗಿಲ್ಲ. ದುಡ್ಡು ಕೊಟ್ಟು ಕಳೆಯುವುದಕ್ಕೆ ಲಕ್ಷಾಂತರ ರೂಪಾಯಿ ಕೊಟ್ಟು ಹೋಗ್ತಾ ಇದ್ದಾರೆ, ಅದು ಬರ್ತಿಲ್ಲ. ಫ್ರೀಯಾಗಿ ಸಿಗತ್ತಲ್ಲ, ನಮ್ಮಲ್ಲಿ ಕಲ್ತ್ಕೊಳ್ಳೋದು ಕಮ್ಮಿ. ಉಚಿತಕ್ಕೆ ಬೆಲೆ ಇಲ್ಲವಂತೆ, ದುಡ್ಡು ಕೊಟ್ಟು ಕೊಂಡ್ಕೊಂಡ್ರೇನೆ ಅದಕ್ಕೆ ಬೆಲೆ ಅಂತ ನಮ್ಮಲ್ಲಿ. ಅದಕ್ಕೋಸ್ಕರವಾಗಿ ಇಂತಹ ರಾಮನಲ್ಲಿರುವ ಗುಣವನ್ನು ನಾನು ರಾಘವೇಂದ್ರ ಸ್ವಾಮಿಗಳಾದ ಕಲಿತೆ, ವ್ಯಾಸರಾಜರಾದಾಗ ಕೃಷ್ಣನಲ್ಲಿರುವ ಕಾರುಣ್ಯವನ್ನು ಕಲಿತೆ, ಕ್ಷಮಾ ಗುಣವನ್ನು ಕಲಿತೆ, ನರಸಿಂಹನಾದಾಗ ಈ ಸ್ವಭಾವವನ್ನು ಕಲಿತೆ. ಇದು ದೇವಸ್ವಭಾವ. ದಿವಜದ್ರಮೋಯಾಮ್ ಇಷ್ಟಪ್ರದೋಮೇ ಸದಂಸ ಭೂಯಾತ್. ಅಂತಹ ನನ್ನ ಉತ್ತಮವಾದ ಈ ಗುಣ ಹೀಗೇ ಇರಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಸತತಂಸ ಭೂಯಾತ್, ಆ ಭಗವಂತನ ದಿವ್ಯವಾದ ಪಾದವನ್ನು ನಾನು ಸದಾ ಸೇವಿಸ್ತಾ ಇರಬೇಕು ಅಂತ ಆಸೆ. ಅಂತಹ ರಾಘವೇಂದ್ರ ಸ್ವಾಮಿಗಳವರು ದಿವದದ್ರುಹು. ದಿವಿಜ ಅಂದರೆ ಸ್ವರ್ಗಲೋಕ, ಅದಕ್ಕೆ ಅಲ್ಲಿರತಕ್ಕಂತಹ ದ್ರುಹು ಅಂದರೆ ದ್ರುಮ, ವೃಕ್ಷ ಅಂದರೆ ಕಲ್ಪವೃಕ್ಷ. ಮಾವಿನ ಹಣ್ಣಿನ ಹತ್ರ ಹೋದರೆ ಮಾವಿನ ಮಾತ್ರ ಸಿಗ್ತದೆ, ಸಂಪಿಗೆ ಹೂ ಹತ್ರ ಹೋದರೆ ಸಂಪಿಗೆ ಹೂ ಮಾತ್ರ ಸಿಗ್ತದೆ. ಆದರೆ ಕಲ್ಪವೃಕ್ಷದ ಹತ್ರ ಹೋದರೆ ನಿಮಗೆ ಯಾವ ಹಣ್ಣು ಬೇಕಾದರೂ ಸಿಗತ್ತೆ, ಯಾವ ಪುಷ್ಪ ಬೇಕಾದರೂ ಸಿಗತ್ತೆ, ಬೇಕಾದ ಪದಾರ್ಥ ಸಿಗ್ತದೆ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳವರಿಗೆ ಹಾಗೂ ಇನ್ನೂ ಅನೇಕ ಯತಿಗಳಿಗೆ ಕಾಮಧೇನು ಕಲ್ಪವೃಕ್ಷ ಎರಡೂ ಕರೆದು ಬಿಟ್ಟರು. ಕಲ್ಪವೃಕ್ಷ ಅವರೆಲ್ಲ ಸಂಪತ್ತನ್ನು ಪಡೆದುಕೊಂಡು ಕೂತಿದ್ದಾರೆ, ನಿಮಗ್ಯಾವ್ದು ಬೇಕೋ ಅದು ನೀವು ತಗೊಳ್ಳಿ, ಬಂದು ಬಿಡಿಸ್ಕೊಂಡು ತಗೊಂಡು ಹೋಗಿ. ಇಲ್ಲ ನಮಗಿಷ್ಟೇ ಸಾಕು ಅಂತ ಕೂತಲ್ಲೇ ಪ್ರಾರ್ಥನೆ ಮಾಡಿದ್ರೆ ಕಾಮಧೇನು, ನಿಮಗೇನು ಅಪೇಕ್ಷಿತವಾಗಿ ಅದನ್ನು ಬಂದು ಕೊಟ್ಟು ಅವ್ರು ಹೋಗ್ತಾರೆ. ಅದಕ್ಕೆ ಒಂದು ವೃಕ್ಷಕ್ಕೆ ಹೋಲಿಸಿದರು. ಯಾಕೆ? ಅವರು ಇದ್ದಲ್ಲೇ ನಾವು ಹೋಗಿ ತಗೊಂಡ್ರೆ ಅದು ಕಲ್ಪವೃಕ್ಷ. ನಾವು ಅವಲ್ಲಿ ಹೋಗೋಕ್ಕಾಗದೇ ಕೂತಲ್ಲೇ ಧ್ಯಾನ ಮಾಡಿದಾಗ ಅವರೇ ಬಂದು ಕೊಡ್ತಾರೆ ಕಾಮಧೇನು. ಕಾಮಧೇನು ಎಲ್ಲ ಕಡೆಗೂ ಹೋಗುತ್ತೆ, ವೃಕ್ಷ ಎಲ್ಲ ಕಡೆಗೆ ಹೋಗೋಕ್ಕಾಗೋದಿಲ್ಲ. ಅದಕ್ಕೆ ಕಾಮಧೇನು ಕಲ್ಪವೃಕ್ಷ ಎರಡನ್ನು ಹೊಲಿಸಿದ್ದ. ಹೀಗಾಗಿ ದಿವಿಜ ದ್ರುಹು ಯಾವ ಆ ಸ್ವರ್ಗಲೋಕದಲ್ಲಿರ್ತಕ್ಕಂಥ ಕಲ್ಪವೃಕ್ಷ ಹೇಗೆ ಅದ್ಭುತವಾಗಿರ್ತಕ್ಕಂಥ ಪ್ರತಿಯೊಂದು ಪದಾರ್ಥಗಳನ್ನು ಕೂಡ ಕೊಡತಕ್ಕಂಥ ಸಾಮರ್ಥ್ಯವಿದೆ, ಅಂತಹ ಈ ರಾಘವೇಂದ್ರ ಸ್ವಾಮಿಗಳವರು ಇಷ್ಟಪ್ರದಃ ಮೇ ಸತತಂ, ಮೇ ನನಗೆ ಸತತಂ, ಯಾವಾಗಲೂ ಕೂಡ ಇಷ್ಟಪ್ರದಃ ಇಷ್ಟವಾದದನ್ನು ಕೊಡಲಿ. ಹಾಗಾದ್ರೆ ನಾವು ಯಾವುದನ್ನು ಇಷ್ಟಪಡಬೇಕು? ಅವರು ಯಾವುದನ್ನು ಇಷ್ಟಪಟ್ಟಿದ್ರೋ ಅದನ್ನು ನಾವು ಇಷ್ಟಪಟ್ಬಿಟ್ರೆ ಕೊಡೋದಕ್ಕೆ ಬೇಗ ಸುಲಭ. ರೋಗಿ ಬಯಸಿದ್ದು ಹಾಲನ್ನ, ವೈದ್ಯರು ಹೇಳಿದ್ದು ಹಾಲನ್ನ, ಹಾಗೆ ಅವರೇನು ಬಯಸಿದರು? ಹರಿಪಾದ ಕಂಜ ನಿಷೇವಣಾಲಬ್ಧ, ಪರಮಾತ್ಮನ ದಿವ್ಯವಾದ ಪಾದ ಕಮಲಗಳಲ್ಲಿ ಆರಾಧನೆಯನ್ನು ಮಾಡ್ತಾ ಶಾಸ್ತ್ರಾಧ್ಯಯನವನ್ನು ಮಾಡುವುದನ್ನೇ ಅವರು ಬಯಸಿದರು. ಅದನ್ನೇ ನಾವು ಬಯಸಿಬಿಟ್ರೆ, ಹೋ ನಾನು ಯಾವುದನ್ನು ಅಪೇಕ್ಷೆ ಪಟ್ಟಿದ್ದೆ, ಇವನು ಅದನ್ನೇ ಅಪೇಕ್ಷೆ ಪಟ್ಟಿದ್ದಾನೆ ಅಂಥೇಳಿ ಆದಷ್ಟು ಬೇಗ ವಿಶೇಷವಾಗಿ ಅನುಗ್ರಹವನ್ನು ಮಾಡಿಬಿಡ್ತಾರಂತೆ. ಅದಕ್ಕೋಸ್ಕರವಾಗಿ ಇಷ್ಟಪ್ರದೋಮೆ ಸತತಂ, ಯಾವಾಗಲೂ ಕೂಡ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ನಮ್ಮ ಮೇಲೆ ಸದಾ ಇರಲಿ ಅಂತ, ಅಪಣ್ಯಾಚಾರ ಭೂಯಾತ್ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವನಾಲಬ್ಧ ಸಮಸ್ತ ಸಂಪತ ದೇವಸ್ವಭಾವೋ ದಿವದ್ರಮೂಯತ್ ಇಷ್ಟಪ್ರದೋ ಮೇ ಸತತಂ ಸಭೂಯಾತ್ ಭವ್ಯಸ್ವರೂಪೋ ಭವದು ಕುತೂಲ ಸಂಘಾಗ್ನಿಚರ್ಯ ಸುಖಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶು ದುರತ್ಯಯೋಪಪ್ಲವ ಸಿಂಧು ಸೇತು ಭವ್ಯಸ್ವರೂಪ. ಆ ರಾಘವೇಂದ್ರ ಸ್ವಾಮಿಗಳವರ ಹೆಂಗಿದೆ, ಅವರ ಸ್ವರೂಪ ಹೇಗಿದೆ ಅಂತಂದರೆ ಅದು ಮಂಗಳಪ್ರದವಾಗಿ ಇದೆ. ನಮ್ಮಲ್ಲಿ ಬೈಯುವಾಗ ಒಂದು ಪದ್ಧತಿ, ಇವನು ನೋಡು ಹೆಂಗಿದ್ದಾನೆ, ಅವನು ನೋಡು ಮುಷುಡಿ ನೋಡೋಕ್ಕಾಗತ್ತಾ, ಅವನು ನೋಡೋಕ್ಕಾಗತ್ತಾ, ಅವನ ಸ್ವಭಾವ ಹೆಂಗಿದೆ ಅಂತ ಬೈತಿರ್ತಿ. ಬೈಯೋದೇನು, ಅವನ ಸ್ವರೂಪಕ್ಕೆ ಬೈದಂಗೆ, ಒಳ್ಳೆಯ ಸ್ವಭಾವವಿಲ್ಲ, ಒಳ್ಳೆ ನಡವಳಿಕೆ ಇಲ್ಲ ಅಂತ. ಆದರೆ ರಾಯರ ಅರ್ಥದಲ್ಲಿ ಹೇಳ್ತಾರೆ ಭವ್ಯ ಸ್ವರೂಪ ಅಂದರೆ ಅದ್ಭುತವಾದ ಮಂಗಳಕರವಾಗಿರ್ತಕ್ಕಂತಹ ಸ್ವರೂಪ ರಾಘವೇಂದ್ರ ಸ್ವಾಮಿಗಳು. ಆ ಜೀವನ ಯೋಗ್ಯತೆನೆ ಮಂಗಳಪ್ರದ, ಯಾರಿಗೂ ಕೆಟ್ಟದನ್ನು ಬಯಸೋದಿಲ್ಲ, ಯಾರಿಗೂ ಕೆಟ್ಟದನ್ನು ಮಾಡೋದಿಲ್ಲ. ತನ್ನ ಮಂಗಳವಾದ ಆ ದಿವ್ಯವಾದ ಮೂರ್ತಿಯನ್ನು ನೋಡಿದ್ರೆ ಸಾಕು, ಭಕ್ತರು ಮಂಗಳವಾಗುವಂತೆ ಅನುಗ್ರಹ ಮಾಡುವ ಮಂಗಳ ಮೂರ್ತಿ ಪ್ರತಿಮಾ ರಾಘವೇಂದ್ರ ಸ್ವಾಮಿಗಳವರು. ಅದ್ಭುತವಾದ ಆ ಒಂದು ಶರೀರ. ಇವತ್ತು ನಾವು ಮಂತ್ರಾಲಯಕ್ಕೆ ಹೋದರೆ ಮುಂದೆ ನಿಂತ್ಕೊಂಡಿದ್ರೆ ನಮ್ಮ ಇವೆರಡೂ ಕಡೆ ಆಂಧ್ರ ವಾಳು, ಅದೇ ನಮಗೆ ದೊಡ್ಡ ಸಮಸ್ಯೆ.
ಎಲ್ಲಿ ನೋಡಿದ್ರು ಆ ಕಡೆನೂ ಪೋಂಡಿ ಅಂತಂತಾರೆ, ಈ ಕಡೆನೂ ಪೋಂಡಿ ಅಂತಂತಿರ್ತಾರೆ. ತಿರುಪತಿಗೆ ಹೋದ್ರೆ ಅವರು ಅಲ್ಲಿ ಆಂಧ್ರ ವಾಳು, ಅವರು ಪೋಂಡಿ ಪೋಂಡಿ ಅಂತಿರ್ತಾರೆ. ಇಲ್ಲಿ ಹ್ಯಾರ ಮುಂದೆ ನಿಂತರು ಪೋಂಡಿ 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 ಅಂತ ಕಳಿಸ್ತಿರ್ತಾರೆ. ಆದರೆ ನಿಂತ ಆ ಒಂದು ಕ್ಷಣ ಆಪಾದ ಮೋಡಿ ಪರ್ಯಂತರ ಬಗ್ಗೆ ರಾಯರ ವೃಂದಾವನ ನೋಡಿ ನಿಜವಾಗಿಯೂ ಬಿಟ್ಟೋಗಬೇಕು ಅಂತ ಮನಸ್ಸು ಮಾತ್ರ ಬರಲ್ಲ. ಅದು ಒಂದು. ಇನ್ನೊಂದು, ನವವೃಂದಾವನದಲ್ಲಿ ವ್ಯಾಸರಾಜರ ವೃಂದಾವನ, ಅದೇನು ಆಕರ್ಷಣೆ ಇದೆ ವ್ಯಾಸರಾಜರಲ್ಲಿ ಗೊತ್ತಿಲ್ಲ, ಅವರ ಪ್ರಖ್ಯಾತಿಗೆ ಬರಲಿಲ್ಲ, ಅದು ಬಿಟ್ಬಿಡಿ. ನಾವು ನಮ್ಮ ದುರ್ದೈವ, ನಾವು ಅವರನ್ನು ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಅವರನ್ನು ನಾವು ಚೆನ್ನಾಗಿ ಕೊಂಡಾಡ್ತಿಲ್ಲ ಅಷ್ಟೇ ಹೊರತು ಅವ್ರ ಪ್ರಖ್ಯಾತಿಯವರು ಎಂದೋ ಬಂದು ಹೋಗ್ಬಿಟ್ಟಿದ್ದಾರೆ. ಆ ವ್ಯಾಸರಾಯರ ವೃಂದಾವನ ಮುಂದೆ ನಿಂತ್ಕೊಂಡು ಒಂದೆರಡು ನ್ಯಾಯಾಮೃತ ಶ್ಲೋಕವೋ ಚಂದ್ರಿಕಾ ಶ್ಲೋಕವೋ ಅಂತ ಕೂತ್ಕೊಂಡ್ಬಿಟ್ರೆ ಆ ವೃಂದಾವನ ಬಿಟ್ಟು ಈ ಕಡೆ ಬರಬೇಕು ಅಂತಲೇ ಮನಸ್ಸು ಬರ. ಮುಟ್ಟಿ ಮುಟ್ಟಿ ನೆಷ್ಟು ನಮಸ್ಕಾರ ಮಾಡಿದ್ರು ಸಾಕು, ಅಷ್ಟು ಅದ್ಭುತವಾದ ಏನೋ ಆ ವರ್ಚಸ್ಸೆ ಆಗಿರ್ತದೆ. ಹೀಗೆ ಅನೇಕ ಮಹಾಜ್ಞಾನಿಗಳು ಇದ್ದಾರೆ. ಅದರೂ ತತ್ರಾಪಿ ನಮಗೆ ರಾಘವೇಂದ್ರ ಸ್ವಾಮಿಗಳವರು, ವ್ಯಾಸರಾಯರು, ಟೀಕಾಕುಟ್ಪಾದರು, ಅವರು ನೋಡ್ತಾ ಅವರ ಗ್ರಂಥಗಳನ್ನು ನೆನಪು ಮಾಡ್ಕೊಳ್ತಾ ಇದ್ರೆ ಸಾಕು, ಅವರ ಕೀರ್ತನೆಗಳ ನೆನಪು ಮಾಡ್ಕೊಳ್ತಾ ಇದ್ರೆ ಸಾಕು, ಬಿಟ್ಟು ಹೋಗಬೇಕು ಅಂತಲೇ ಅನಿಸೋದಿಲ್ಲ. ಅಷ್ಟು ಆ ಒಂದು ವರ್ಚಸ್ಸು ಬರಲಿಕ್ಕೆ ಕಾರಣ ಏನು ಅಂತಂದರೆ ಭವ್ಯ ಸ್ವರೂಪ, ಅವರ ಮಂಗಳ ಮೂರ್ತಿ. ಅದಕ್ಕೆ ಅವರಿಗೆ ಆ ವಿಧವಾಗಿರ್ತಕ್ಕಂಥ ಸಾಮರ್ಥ್ಯ ಇದೆ ಎನ್ನುವುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಭವ್ಯ ಸ್ವರೂಪೋ ಭವದುಃಖ 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 ತೂಲಾಗ್ನಿ ತೂಲ ಸಂಘಾಗ್ನಿ. ಭವದುಃಖ ಅಂದರೆ ಸಂಸಾರವೆಂಬ ದುಃಖ. ಆ ಸಂಸಾರವೆಂಬ ದುಃಖ ರಾಘವೇಂದ್ರ ಸ್ವಾಮಿಗಳವರ ಆ ಅನುಗ್ರಹದಿಂದ ತೂಲ ಸಂಘ, ತೂಲ ಅಂದರೆ ಹತ್ತಿ, ಅದರ ಸಂಘ ಅಂದರೆ ಸಮೂಹ, ಆ ದೊಡ್ಡದಾಗಿರ್ತಕ್ಕಂತಹ ಹತ್ತಿಯ ಸಂಘ ಸಮೂಹಕ್ಕೆ ಸ್ವಲ್ಪ ಅಗ್ನಿಯನ್ನು ನೀವು ಬಿಟ್ಟರೆ ಸಾಕು, ಕ್ಷಣ ಮಾತ್ರದಲ್ಲಿ ಪುರು ಉರಿದು ಸುಟ್ಟು ಬೂದಿ ಆಗುತ್ತೆ. ಹಾಗೆ ರಾಘವೇಂದ್ರ ಸ್ವಾಮಿಗಳವರ ಮಂಗಳಕರವಾಗಿರ್ತಕ್ಕಂತಹ ಆ ದಿವ್ಯವಾದ ವೃಂದಾವನವನ್ನು ನೋಡಿದರೆ ಸಾಕು, ಅವರ ಸ್ಮರಣೆ ಮಾಡಿದರೆ ಸಾಕು, ಎಲ್ಲ ಪಾಪಗಳು ಕೂಡ ಹೋಗಿ ಸುಖ ಧೈರ್ಯ ಶಾಲಿ, ಒಳ್ಳೆ ಸುಖ ಒಳ್ಳೆ ಧೈರ್ಯವಂತನಾಗಿರ್ತಕ್ಕಂಥವನಾಗ್ತಾನೆ, ಉತ್ತಮವಾಗಿರ್ತಕ್ಕಂತಹ ಮನಸ್ಸು ಅವರಿಗೆ ಬರ್ತದೆ. ಅಷ್ಟೇ ಅಲ್ಲ, ಸಮಸ್ತ ದುಷ್ಟ ಗ್ರಹ ನಿಗ್ರಹೇಶು ದುರತ್ಯಯೋಪ ಪ್ಲವಸಿಂಧು ಸೇತು, ದುಷ್ಟವಾಗಿರ್ತಕ್ಕಂಥ ಎಲ್ಲ ಗ್ರಹಗತಿಗಳನ್ನು ಕೂಡ ನಿವಾರಣೆಯನ್ನು ಮಾಡಿ ದುಷ್ಟವಾಗಿರ್ತಕ್ಕಂಥ ಭೂತ ಪ್ರೇತ ಪಿಶಾಚಾದಿಗಳು ಎಲ್ಲವನ್ನೂ ಕೂಡ ಹೋಗಲಾಡಿಸಿ ಉತ್ತಮರನ್ನಾಗಿ ನಮ್ಮ ಈ ಜೀವನನ್ನು ಅನುಗ್ರಹ ಮಾಡುವಂತಹ ಸಾಮರ್ಥ್ಯ ರಾಘವೇಂದ್ರ ಸ್ವಾಮಿಗಳಲ್ಲಿ ಇದೆ ಅನ್ನುವುದನ್ನು ನಾವು ಕಾಣಬಹುದಾಗಿದೆ. ಹಿಂದೆ ನಮ್ಮ ಇಬ್ಬರು ತಾತಂದರು ಕೂಡ ಮಾಡ್ತಾ ಇದ್ದರು, ಯಾರು ಮನೆಗೆ ಸಮಸ್ಯೆ ಅಂತ ಬಂದಾಗ ಮನೆಯ ಮಠದಿಂದ ರಾಯರ ಪಾದೋತ್ಕವನ ತಂದು ಇಟ್ಕೊಳ್ತಿದ್ರು ಮನೇಲಿ. ಇಷ್ಟು ಗಂಟೆ ಟೈಮ್ ಹೇಳಿರೋರು, ಊಟ ಆದಮೇಲೆ ಅದಕ್ಕೆ ಮುಂಚೆನೂ ಕೆಲವರಿಗೆ ಸಮಯ ಹೇಳಿರೋರು ಬಂದ ಮೇಲೆ ರಾಘವೇಂದ್ರ ಸ್ತೋತ್ರವನ್ನು ಹೇಳ್ತಾ ಅವರಿಗೆ ರಾಯರ ಪಾದೋತ್ಕವನ್ನು ಪ್ರೋಕ್ಷಣೆ ಮಾಡ್ತಾರೆ. ಮಾಡಿದರೆ ಎಷ್ಟು ವಿಚಿತ್ರ ವಿಚಿತ್ರ ಘಟನೆಗಳು ನಡೆದು ಹೋಗ್ಬಿಡ್ತು ಅಂದರೆ ಹೇಳ್ತಿದ್ರು. ಅಷ್ಟು ಸ್ಮೃತಿ ನೆನಪಿಲ್ಲ, ಹಾಗೇನೂ ಚಿಕ್ಕವರು ಹೀಗಾಗಿ ನೆನಪಿಲ್ಲ. ಆ ರಾಘವೇಂದ್ರ ಸ್ವಾಮಿಗಳವರ ಪಾದೋತಕದಲ್ಲಿ ಅಷ್ಟು ಸಾಮರ್ಥ್ಯ, ಎಲ್ಲ ದುಷ್ಟ ಶಕ್ತಿಗಳನ್ನು ನಿವಾರಣೆ ಮಾಡತಕ್ಕಂಥ ಸಾಮರ್ಥ್ಯ ಅದರಲ್ಲಿ ಇದೆ ಎನ್ನುವುದನ್ನು ನಾವು ಕಾಣಬಹುದಾಗಿದೆ. ನಿನ್ನೆ ದಿವಸ ಅವರೊಂದು ಮಹತ್ವದ ಪ್ರಶ್ನೆಯನ್ನು ಕೇಳಿದರು, ಅದನ್ನು ಉತ್ತರವನ್ನು ಕೊಡ್ತಾ ಸಮರ್ಪಣೆಯನ್ನು ಮಾಡ್ತೇನೆ. ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ, ಕರೆಕ್ಟಲ್ಲ? ಏನೋದು ಅಂತಂದರೆ ಕಾಮಾರಿ ಮಾಕ್ಷ, ಕಾಮಾರಿ ಕಾಮ ಅಂದರೆ ಮನ್ಮಥ, ಅವನ ಅರಿ ಅಂದರೆ ಅವನಿಗೆ ಶತ್ರುವಾಗಿರ್ತಕ್ಕಂತಹವರು ರುದ್ರದೇವರು. ಕಾಮಾರಿ ಮಾಕ್ಷ, ಮಾ ಅಂದರೆ ಜ್ಞಾನ, ಕ್ಷ ಅಂದರೆ ಅದನ್ನು ಧಾರಣೆ ಮಾಡಿರುವ, ಅಂದರೆ ಜ್ಞಾನವನ್ನು ಧಾರಣೆ ಮಾಡಿರುವ ಮನ್ಮಥನ ವೈರಿಯಾದ ರುದ್ರದೇವರು. ಮಾಕ್ಷ ಮಾ ಅಂದರೆ ಜ್ಞಾನವನ್ನು ಧಾರಣೆ ಮಾಡಿರುವ. ಕಾಮಾರಿ ಮಾಕ್ಷ ವಿಷಮಾಕ್ಷ, ವಿಷಮ ಅಕ್ಷ ಅಂದರೆ ಗೊತ್ತಿರುವ ಹಾಗೆ ಕಣ್ಣು. ನಮಗೆಲ್ಲ ಸಮ, ನಮ್ಮ ಕಣ್ಣುಗಳು ಎರಡಿದೆ, ಸಮ ರುದ್ರದೇವರದು ವಿಷಮ, ವಿಷಮಾಕ್ಷ ಅಂತಂದರೆ ಮೂರು ಕಣ್ಣಿದೆ, ಹೀಗಾಗಿ ವಿಷಮಾಕ್ಷ ಅಂದರೆ ವಿಷಮವಾದ ಕಣ್ಣುಳ್ಳುವರು. ಯಾರು? ಮೂರು ಕಣ್ಣುಳ್ಳತಕ್ಕಂಥವರು ರುದ್ರದೇವರು. ಅವರು ಶಿರಸ್ಪೃಶಂತಿ, ಶಿರ ತಮ್ಮ ತಲೆಯ ಮೇಲೆ ತಮಗೆ ಮುಟ್ಟುವಂತೆ ಗಂಗಾದೇವಿಯನ್ನು ಕೂಡಿಸಿಕೊಂಡಿದ್ದಾರೆ ಅನ್ನೋದಕ್ಕೋಸ್ಕರವಾಗಿ ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ. ಎರಡು ಸಲ ಕ್ಷ ಯಾಕೆ ಇಟ್ಟಿದ್ದಾರೆ ಅಂತ ಕೇಳಿದ್ರು.
ಅದಕ್ಕೆ ಈ ಅರ್ಥವನ್ನು ತಿಳ್ಕೊಂಡ್ರೆ ಬಹಳ ಉತ್ತಮವಾದ ಪಕ್ಷ. ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಎಂಬುವುದಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅಂತಹ ರಾಘವೇಂದ್ರ ಸ್ವಾಮಿಗಳವರು ನಮಗೆಲ್ಲರೂ ಕೂಡ ಪರಮ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ನಾಳೆ ಗುರುವಾರ ಅವರ ವಾರದ ದಿವಸವೇ ಈ ಒಂದು ನಾಳೆಯ ಈ ಒಂದು ಪ್ರವಚನದ ಮಂಗಳ ಮಹೋತ್ಸವವನ್ನು ಕೂಡ ಅನುಗ್ರಹವನ್ನು ಮಾಡಿ ನಡೆಸಿಕೊಡ್ತಾ ಇದ್ದಾರೆ. ಇಷ್ಟು ದಿವಸ ಮಾಡಿದ ಅವರ ಆ ಒಂದು ಸೇವೆಯನ್ನು ಅವರ ಮುಖಾಂತರ ಸೀತಾಪತಿಯಾದ ಆ ರಾಮಚಂದ್ರನಿಗೆ ಸಮರ್ಪಣೆಯನ್ನು ಮಾಡೋಣ. ನಾಳೆಯ ಮಂಗಳ ಕಾರ್ಯಕ್ರಮ ಅಂತ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು.